प्रविश्य ममवाच मिमां प्रसुप्तां संजीवयत्यखिलशक्तिधरस्वधाम्ना अन्याश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं यावरणपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती कूजन्तं रामरामेति मधुरं मधुराक्षरम् आरुह्य कविता शाखां वंदे वाल्मीकि कोकिलं कल्याणानां निधानं कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनामा यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनम् मारुतिं प्रणतराक्षसांतकं अंजनानंदनं वीरं जानकीशोकनाशनं कपीशं अक्षहंतारं वंदे लंकाभयंकरं सुंदरे सुंदरो रामः सुंदरे सुंदरी कथा सुंदरे सुंदरी सीता सुंदरे किन्न सुंदरं ನನ್ನ ರಾಮಾಯಣ ಬಂಧುಗಳೇ ಮತ್ತು ಹಿರಿಯರೇ, ನಿನ್ನೆ ದಿವಸ ಅಶೋಕವನದಲ್ಲಿ ಸೀತಾಮಾತೆಗೆ ರಾವಣ ಯಾವ ರೀತಿಯಲ್ಲಿ ಪ್ರಲೋಭನೆ ಮಾಡಿದ ಅನ್ನೋದನ್ನು ನಾವು ನೋಡಿದ್ದೇವೆ. ಇದನ್ನು ನೋಡಿದಾಗ ನಮ್ಮ ಹಿರಿಯರು ಹೇಳುವಂಥ ಒಂದು ಮಾತು ನಮಗೆ ನೆನಪಿಗೆ ಬರುತ್ತೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ಹೀಗೆ ಇಷ್ಟೆಲ್ಲ ಆಗ್ತಾ ಇದ್ದಾಗ ಆತ ಇಷ್ಟು ಹೊಲಸು ರೀತಿಯಲ್ಲಿ ಮಾತನಾಡಿದಾಗಲೂ ಸೀತೆ ತನ್ನ ಪಾತಿವ್ರತ್ಯದಿಂದ ಆತನನ್ನು ಶಿಕ್ಷಿಸಬಹುದಿತ್ತಲ್ಲ ಎನ್ನುವಂಥ ಒಂದು ಸಂಶಯ ನಮ್ಮನ್ನು ಕಾಡತ್ತೆ. ಅದಕ್ಕೆ ಸೀತಾದೇವಿಯೇ ಉತ್ತರವನ್ನು ಕೊಡ್ತಾಳೆ. ಎರಡು ಕಾರಣದಿಂದ ನಾನು ನಿನ್ನನ್ನು ದಹಿಸದೇ ಬಿಟ್ಟಿದ್ದೇನೆ ಅಂತಾಳೆ ಅವಳು. ಯಾವುದು ಎರಡು ಕಾರಣ ಅಂದರೆ, ಅಸಂದೇಶಾಪ್ತು ರಾಮಸ್ಯ, ನಿನ್ನನ್ನು ಸಾಯಿಸಬೇಕಾದವನು ನನ್ನ ಪತಿ ನಾನಲ್ಲ, ನಾನು ನಿನ್ನನ್ನು ಸಾಯಿಸುವುದಕ್ಕೆ ಅವನು ನನಗೆ ಅನುಮತಿ ಕೊಟ್ಟಿಲ್ಲ, ಕೊಟ್ಟಿದ್ದಿದ್ರೆ ನಿನ್ನನ್ನು ನಾನು ಮುಗಿಸಿಬಿಡ್ತಿದ್ದೆ. ಇದು ಮೊದಲನೇ ಕಾರಣ. ಇನ್ನೊಂದು ಕಾರಣ, ನಾನು ನಿನ್ನನ್ನು ಸಾಯಿಸಿದರೆ ಅದು ನನ್ನ ಪತಿಗೆ ನಾನು ಅವಮಾನ ಮಾಡಿದ ಹಾಗೆ, ಹಾಗಾಗಿ ನಾನು ನಿನ್ನನ್ನು ಸಾಯಿಸದೇ ಬಿಟ್ಟಿದ್ದೇನೆ. ಇದು ಮೊದಲನೇ ಕಾರಣ. ಎರಡನೇದು, ತಪಸಶ್ಚ ಅನುಪಾಲನಾಥ್, ನಾನು ನಿನ್ನನ್ನು ನೀನು ಸಾಯಿ ಅಂತ ಹೇಳಿ ಕಠೋರ ಉಕ್ತಿಯಿಂದ ಹೇಳಿದರೆ ನೀನು ಖಂಡಿತವಾಗಿಯೂ ಸಾಯ್ತೀಯೇ, ಆದರೆ ಅದರಿಂದ ನನ್ನ ತಪಸ್ಸು ಹ್ರಾಸವಾಗ್ತದೆ, ನನಗೆ ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಿನ್ನನ್ನು ಸಾಯಿಸುವವನು ನನ್ನ ಪತಿ ಇದ್ದಾನೆ, ಹಾಗೆ ಕಠೋರೋಕ್ತಿಯನ್ನು ಹೇಳದೇ ಇದ್ದದ್ರಿಂದ ನನ್ನ ತಪಸ್ಸು ಸಹ ಉಳಿಯತ್ತೆ ಅಂತಾದರೆ ನಾನು ಈ ಕಷ್ಟವನ್ನು ಅನುಭವಿಸ್ತೇನೆ ಅಷ್ಟೇ ಹೊರತು ತಪಸ್ಸನ್ನು ಕಳ್ಕೊಳ್ಳೋದಿಲ್ಲ, ನನ್ನ ಗಂಡನಿಗೆ ಅವಮಾನ ಮಾಡೋದಿಲ್ಲ. ಇಷ್ಟು ಹೇಳಿ ಆದ ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾಳೆ ಅವಳು, ನೀನು ಕೊಚ್ಕೊಂಡಿಲ್ಲ ನಾನು ಅಂಥವನು ಇಂಥವನು ಅಂತೆಲ್ಲ, ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ನಿಜವಾಗಿಯೂ ನಿನಗೆ ಪರಾಕ್ರಮ ಇದ್ದದ್ದಿದ್ರೆ, ನೀನು ಪರಾಕ್ರಮಶಾಲಿ ಆದದ್ದಿದ್ರೆ, ರಾಮ ಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ಬಂದು ನೀನು ನನ್ನನ್ನು ಯಾಕೆ ಅಪಹರಿಸಿದೆ? ಇದು ಒಬ್ಬ ಪರಾಕ್ರಮಿಯ ಲಕ್ಷಣ ಅಲ್ಲ, ನೀನೊಬ್ಬ ಹೇಳಿ ನೀನೊಬ್ಬ ಷಂಡ. ಈ ಹಿನ್ನೆಲೆಯಲ್ಲಿಯೇ
ಅವಳು ಹೇಳಿದ್ದು ಏನು ಕೇಳಿದ್ರೆ ಕಸ್ಮಾದ್ಧಿ ದಾರಚೌರ್ಯಂ ಕೃತಂತಯ ಮನೆಯಲ್ಲಿ ಗಂಡಸರು ಇಲ್ಲದೆ ಇರುವಾಗ ಹಿಂದುಗಡೆಯ ಬಾಗಿಲಿಂದ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡುವಂತಹ ನೀನೊಬ್ಬ ರಾಜನ ಅದಕ್ಕೋಸ್ಕರ ಹೇಳಿದಳು ಚರಣೇನಾಪಿ ಸವ್ಯೇನ ನಸ್ಪೃಶೇಯಂ ನಿಶಾಚರ ನನ್ನ ಎಡಗಾಲ ಗರಳ ತುದಿಯನ್ನು ಮುಟ್ಟುವುದಕ್ಕೆ ನಿನಗೆ ಅರ್ಹತೆ ಇಲ್ಲ ಎನ್ನುವ ಈ ಕಠೋರ ಉಕ್ತಿಯನ್ನು ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾಳೆ ಒಂದು ನೆನಪಿಟ್ಟುವ ನಿನ್ನನ್ನ ಸಾಯಿಸೋದಕ್ಕೆ ಮೃತ್ಯು ನನ್ನ ರೂಪದಲ್ಲಿ ಬಂದಿದೆ ಬರೆದಿಟ್ಕೋ ಇದನ್ನ ಅಷ್ಟೇ ಹಾಗಾಗಿ ನಿನ್ನ ಭಾಗಕ್ಕೆ ನಾನು ಮೃತ್ಯು ದೇವತೆ ಅದನ್ನ ಮರಿಬೇಡ ಅಂತ ಇಷ್ಟು ಕಠೋರವಾಗಿ ಹೇಳಿದಾಗ ಅಲ್ಲಿ ಆ ರಾವಣನ ಜೊತೆಗೆ ಅವನ ಇನ್ನುಳಿದ ಹೆಂಡತಿಯರೆಲ್ಲ ಬಂದಿದ್ರು ಧಾನ್ಯಮಾಲಿ ಅಂತ ಒಬ್ಬಾಕೆ ಅವಳು ಸಹ ಸಾಕಷ್ಟು ಎಣ್ಣೆ ಹಾಕಿದ್ಲು ತೂರಾಡ್ಕೊಂಡು ಬಂದಿದ್ಲು ಅವಳನ್ನು ಸಹ ಆಗ ಒಂದು ಮಾತು ಹೇಳ್ತಾಳೆ ಅವಳು ತನ್ನ ಗಂಡನಿಗೆ ಇಷ್ಟು ಕಠೋರವಾಗಿ ಹೇಳಿದ್ದನ್ನು ಪ್ರಾಯಶಃ ಅದಕ್ಕೂ ಹಿಂದೆ ಅವಳು ನೋಡಿರಲಿಲ್ಲ ಅಂತ ಕಾಣುತ್ತೆ ಆಗ ಒಂದು ಮಾತು ಹೇಳ್ತಾಳೆ ಅವಳು ತಕ್ಷಣ ಬಂದು ಎಲ್ಲೋ ಹಿಂದ್ಗಡೆಯಿಂದ ಬಂದು ಪರಿಶ್ವಜ್ಜ ದಶಗ್ರೀವಂ ರಾವಣನನ್ನು ಬಂದು ತಬ್ಬಿಕೊಂಡ್ಳು ತಬ್ಬಿಕೊಂಡು ಆದ್ಮೇಲೆ ಹೇಳಿದಳು ಅವಳು ಮಯಾ ಕ್ರೀಡ ಮಹಾರಾಜ ಛೇ 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 ಇವಳ ಜ್ಯೋತಿಗ ನಿನ್ನ ವ್ಯವಹಾರ ಅಷ್ಟೇ ಅಲ್ಲ ಸೀತೆಯ ಕಿಂತವ ಅನಯ ಎಂಥವಳು ಕೇಳಿದ್ರೆ ವಿವರಣೆಯ ಬಣ್ಣಗೇಡಿ ಅವಳು ಇವಳು ಬಣ್ಣ ನೋಡಿ ನೀನು ಮೋಹಿತನಾದೀಯ ನನ್ನಲ್ಲಿಲ್ಲದೆ ಇರುವಂತಹ ಯಾವ ಬಣ್ಣ ಅವಳಲ್ಲುಂಟು ಎನ್ನುವಂತಹದ್ದು ಧ್ವನಿ ಮತ್ತೆ ಕೃಪಣಯ ಮೂಳೆ ಚಕಣ ಅವಳು ಮತ್ತೆಂಥವಳು ಮಾನುಷ್ಯ ಮನುಷ್ಯಳು ಅವಳು ನಿನ್ನ ಅರ್ಹತೆಗೆ ಅವಳು ಯೋಗ್ಯಳಾದವಳಲ್ಲ ಹಾಗಾಗಿ ಬಾ 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 ಅಂತ ಹೇಳಿ ಅವನ ಕತ್ತಿನ ಮೇಲೆ ಕೈ ಹಾಕಿ ಬಲವಂತವಾಗಿ ಎಳ್ಕೊಂಡು ಹೋದ್ಲು ರಾವಣನ ಆಗ ಅವನ ಸವಾರಿ ಅಲ್ಲಿಂದ ಹೊರಡ್ತು ಇಷ್ಟಾದ ಮೇಲೆ ತ್ರಿಜಟಾ ಸ್ವಪ್ನ ಅದಾದ ಮೇಲೆ ಮತ್ತೆ ಪುನಃ ಅವಳು ಇನ್ನೊಂದು ಮಾತು ಹೇಳ್ತಾಳೆ ಆ ಕರ್ಕೊಂಡು ಹೋಗುವ ಮುನ್ನ ನಿನಗೆ ತಲೆ ಸರಿ ಇಲ್ಲ ಅಂದ್ಲು ಗಂಡನಿಗೆ ಎಷ್ಟು ಕಠೋರವಾದ ಮಾತು ಅಂದ್ರೆ ಏನು ಅಕಾಮಂ ಕಾಮಮಾನಸ್ಯ ಶರೀರ ಉಪತಪ್ಯತೆ ಕಾಮಿಸದೆ ಇರುವವಳನ್ನ ಕಾಮಿಸುವ ಗಂಡಸಿಗೆ ಏನು ಸಿಗತ್ತೆ ಕೇಳಿದ್ರೆ ದೇಹಶ್ರಮ ಬಿಟ್ಟು ಸುಖ ಇಲ್ಲ ಈ ಕಾಮನ್ ಸೆನ್ಸ್ ಇಲ್ಲ ನಿನಗೆ ಅಂತ ಹೇಳಿದಳು ಅಷ್ಟು ಹೇಳಿ ಎಳ್ಕೊಂಡು ಹೋದ್ಲು ಅವನನ್ನ ಕೊನೆಗೆ ಇಷ್ಟು ಹೇಳಿ ಆದ್ಮೇಲೆ ರಾವಣ ಬಲವಂತವಾಗಿ ಅವಳ ಜೊತೆಗೆ ಹೋದ ತ್ರಿಜಟೆ ಸ್ವಪ್ನ ವೃತ್ತಾಂತವನ್ನು ಹೇಳಿದಳು ಆಂಜನೇಯ ದೂರದಿಂದ ಸೀತಾದೇವಿಯನ್ನು ನೋಡಿದ್ದನ್ನು ನಾನು ಹೇಳಿದ್ದೆ ಆ ಸುಂದರೇ ಸುಂದರೀ ಸೀತಾ ಅದನ್ನು ನಾವು ನೋಡಬೇಕು ಆಂಜನೇಯ ಕಂಡಂತಹ ಸೀತಾದೇವಿಯನ್ನು ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶಬ್ದದಿಂದ ಹೇಗೆ ವಿವರಿಸಿದಂತ ಒಂದು ಎರಡು ಮೂರು ಉದಾಹರಣೆ ಮಾತ್ರ ಕೊಡ್ತೇನೆ ಜಾಸ್ತಿ ಕೊಡೋದಿಲ್ಲ ಸೀತಾದೇವಿ ಆಂಜನೇಯ ಕಂಡಾಗ ಹೇಗಿದ್ಲು ಪಿನದ್ಧಾಂ ಧೂಮಜಾಲೇನ ಶಿಖೀಮಿವ ವಿಭಾವಸೋಹೋ ಅವಳು ಹೇಗಿದ್ಲು ಕೇಳಿದ್ರೆ ಉರಿತಾ ಇರುವಂತಹ ಬೆಂಕಿ ಹಾಗೆ ಇದ್ಲು ಆದ್ರೆ ಆ ಬೆಂಕಿಗೆ ಹೊಗೆ ಕವಿದಿತ್ತು ಅಷ್ಟೇ ಹೊಗೆ ಕವಿದ ಬೆಂಕಿಯಂತೆ ಇದ್ಲು ಇದು ಅವರು ಕೊಡುವಂತಹ ಒಂದು ಉಪಮಾನ ಸೀತೆಗೆ ಮತ್ತೆ ಎರಡನೇದು ಏನ ಕೇಳಿದ್ರೆ ಸಪಂಕಾಂ ಅನಲಂಕಾರಾಂ ವಿಪದ್ಮಾನಿವ ಪದ್ಮಿನಿ ಹೂವು ಬಿಡದೇ ಇರುವಂತಹ ಕಮಲದ ಬಳ್ಳಿಯಂತೆ ಇದ್ಲು ಯಾಕೆ ಯಾವ ಹೂವಿಲ್ಲ ಕೇಳಿದ್ರೆ ಅವಳಿಗೆ ಸಂತೋಷ ಎನ್ನುವಂತಹ ಹೂವಿಲ್ಲ ಅಷ್ಟೇ ಆ ಕಮಲದ ಬಳ್ಳಿ ಹೂವು ಬಿಟ್ಟಾಗ ತುಂಬಾ ಚಂದ ಇಲ್ದಿದ್ರೂ ಚಂದ ಮತ್ತೆ ಗ್ರಹೇಣ ಅಂಗಾರಕೇಣ ಪೀಡಿತಾಂ ಇವ ರೋಹಿಣೀ ಅಂಗಾರಕ ಗ್ರಹದಿಂದ ಕಬಳಿಸಲ್ಪಟ್ಟಂತಹ ರೋಹಿಣಿ ನಕ್ಷತ್ರದಂತೆ ಇದ್ಲು ಅವಳು ವಾಲ್ಮೀಕಿ ಮಹರ್ಷಿಯ ದೃಷ್ಟಾಂತ ನೋಡಬೇಕು ಇಲ್ಲಿ ಉಪಮಾ ಕಾಳಿದಾಸಸ್ಯ ಅಲ್ಲ ವಾಲ್ಮೀಕಿ ಮಹರ್ಷಿ ಅಂತ ಹೇಳಬೇಕು ಇಷ್ಟು ಹೇಳ್ತಾ ಹೇಳ್ತಾ ಕೊನೆಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಅವರು ಹೇಗೆ ಅಂದ್ರೆ ಸ್ವಗಣೇನ ಮೃಗೀಂ ಹೀನಾಂ ಸ್ವಗಣಾಭಿವೃತಾಮಿವ ಒಂದು ಜಿಂಕೆ ಆ ಜಿಂಕೆ ಪಾಪ ತನ್ನ ಹಿಂಡಿನಿಂದ ತಪ್ಪಿಸಿಕೊಂಡು ಬಂದುಬಿಟ್ಟಿದೆ ಅದರ ಸುತ್ತಲೂ ನಾಯಿಗಳು ಸೇರಿಕೊಂಡಿವೆ ಗೊತ್ತಾಯ್ತಲ್ಲ ಯಾವ ಜಿಂಕೆ ಸೀತಾ ಜಿಂಕೆ ತಪ್ಪಿಸ್ಕೊಂಡು ಬಂದಿದ್ದಾಳೆ ಪಾಪ ಈ ಜಿಂಕೆಯ ಸುತ್ತಲೂ ರಾಕ್ಷಸರು ಎನ್ನುವಂತಹ ನಾಯಿಗಳು ಸೇರಿಕೊಂಡಿವೆ ಹೀಗೆ ಹೇಳ್ತಾ 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 ಕೊನೆಗೆ ಒಂದು ಅದ್ಭುತವಾದಂತಹ ಉದಾಹರಣೆ ಇದೆಲ್ಲ
ಅಮೂರ್ತವಾದಂತಹ ದೃಷ್ಟಾಂತ, ಮುಂದೆ ಕೊಡುವಂತಹದ್ದು ಅಮೂರ್ತವಾದಂತಹ ದೃಷ್ಟಾಂತ. ಎಂಥದ್ದು ಅಂದ್ರೆ, ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ. ವೇದವನ್ನ ಕಲಿತು ಅದನ್ನ ಆವರ್ತನೆ ಮಾಡದೇ ಇದ್ದಾಗ ಆ ವೇದವನ್ನ ಓದಿದವನ ಬಾಯಲ್ಲಿ ವೇದ ಮರೆತು ಹೋದ ಹಾಗೆ ಕೃಶಳಾಗಿ ಇದ್ಲು. ಏನು ಅದ್ಭುತವಾದ ದೃಷ್ಟಾಂತ! ಅಷ್ಟು ಕೃಶಳಾಗಿದ್ಲು ಸೀತೆ ಅನ್ನೋದಕ್ಕೆ ಮರೆತು ಹೋದ ವೇದ ಹೇಗೆ ಕೃಶವಾಗಿದೆಯೋ, ಆವರ್ತನೆ ಇಲ್ಲದೆ ಇದ್ದದ್ರಿಂದ. ಮುಂದೆ ಇದನ್ನ ಆಂಜನೇಯ ಬಂದು ರಾಮನಿಗೆ ಹೇಳ್ತಾನೆ, ಸೀತೆ ಹೇಗಿದ್ದಾಳೆ ಅಂತ ಕೇಳ. ನಾಳೆ ದಿವಸ ನೋಡ್ತೇನೆ. ಪ್ರತಿಪತ್ ಪಾಠಶೀಲಸ್ಯ ವಿದ್ಯೇವ ತನುತಾಂಗತ. ಪಾಠ್ಯದಂದು ಅಧ್ಯಯನ ಮಾಡುವನ ವಿದ್ಯೆಯಂತೆ ಆಕೆ ಕೃಶಳಾಗಿ ಬಿಟ್ಟಿದ್ದಾಳೆ. ಎರಡು ಒಂದೇ ಅರ್ಥ. ಹೀಗೆ ಇಷ್ಟೆಲ್ಲ ಹೇಳ್ತಾ ಹೇಳ್ತಾ ವಾಲ್ಮೀಕಿ ಮಹರ್ಷಿಯ ದೃಷ್ಟಾಂತವನ್ನು ನಾವು ನಿನ್ನೆ ದಿವಸ ನಾನು ಹೇಳಿಲ್ಲ, ಸಮಯ ಆಯ್ತು ಅಂತ ಹೇಳಿ ಅಷ್ಟು ಹೇಳದೇ ಇದ್ರೆ ಆ ಸುಂದರೇ ಸುಂದರಿ ಸೀತಾ ಎನ್ನುವಂತಹ ಕಲ್ಪನೆ ನಮಗೆ ಬರುವುದಿಲ್ಲ. ಉಪಮಾನಗಳ ಸರಮಾಲೆಯನ್ನು ಅಲ್ಲಿ ಸುರಿದು ಬಿಟ್ಟಿದ್ದಾರೆ. ಇಂತಹ ಲಕ್ಷಣಗಳಿಂದ ಕೂಡಿದಂತಹ ಸೀತೆಯನ್ನು ನೋಡಿ ತರ್ಕಯಾಮಾಸ ಸೀತೇತಿ, ಇವಳು ಸೀತೆ ಅಂತ ಹೇಳಿ ಆಂಜನೇಯ ತೀರ್ಮಾನ ಮಾಡಿ ಇಯಂ ಸಾ, ಇವಳು ಅವಳು, ಇವಳೇ ಅವಳು. ಯತ್ಕೃತೇ ರಾಮ ಚತುರ್ಭಿ ಪರಿತಪ್ಯತೆ ಅಂತ ಹೇಳ್ತಾ ಹೇಳ್ತಾ ಕೊನೆಗೆ ಒಂದು ಮಾತು ಹೇಳ್ತಾನೆ. ಏನು ಅಂದ್ರೆ, ಯದಿ ರಾಮ ಸಮುದ್ರಾಂತಾಂ ಮೇದಿನೀಂ ಪರಿವರ್ತಯೇತ್ ಅಸ್ಯಾಕೃತೆ ಜಗಚ್ಚಾಪಿ ಯುಕ್ತಮಿತ್ಯೇವ ಮೇ ಮತಿ. ನಾನು ಆ ಕಿಷ್ಕಿಂಧೆಯಲ್ಲಿದ್ದಾಗ ರಾಮ ಸೀತೆ ಸೀತೆ ಅಂತ ಹೇಳ್ಬೇಕಿದ್ರೆ ಯಾಕೆ ಹೀಗೆಲ್ಲ ಹೇಳ್ತಾನೆ ಅಂತ ಆಲೋಚನೆ ಬಂದಿತ್ತು ಅನ್ನೋದನ್ನ ನಿನ್ನೆ ದಿವಸ ಹೇಳಿದ್ದೆ ನಾನು. ಇವತ್ತು ಹೇಳ್ತಾನೆ ಆಂಜನೇಯ ವಾಲ್ಮೀಕಿ ಮಹರ್ಷಿಗಳ ಮಾತು. ಇವಳಿಗೋಸ್ಕರ ರಾಮ ಇಡೀ ಪ್ರಪಂಚವನ್ನೇ ಏರುಪೇರು ಮಾಡಿದರೂ ಸಹ ಅದು ಸರಿ ಅಂತ ನನ್ನ ಭಾವನೆ. ಅಂದ್ರೆ ಇವಳಿಗಾಗಿ ಆತ ಏನನ್ನ ಮಾಡಿದರೂ ಕಡಿಮೆ. ಹೀಗೆ ಆಂಜನೇಯ ಇಷ್ಟನ್ನ ಹೇಳ್ತಾ ಹೇಳ್ತಾ ಕೊನೆಗೆ ಸೀತಾದೇವಿಯಲ್ಲಿ ಬಂದಿದ್ದಾಳೆ ಮರದ ಹತ್ರ. ವೇಣಿ ಉದ್ಬಂಧನ ಮಾಡಿಕೊಂಡು ಆತ್ಮಹತ್ಯೆ ಪ್ರಯತ್ನಕ್ಕೆ ದಿಟ್ಟಿಸಿ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಸೇಯಂ ಆಸಾದಿತ, ನಾನು ಲಂಕೆಗೆ ಬಂದಂತಹ ಕೆಲಸ ಸಾರ್ಥಕವಾಯಿತು, ಇಂದು ಸೀತಾ ಮಾತೆ ನನ್ನ ಕಣ್ಣಿಗೆ ಬಿದ್ದಳು, ಇವಳೇ ಸೀತೆ. ಆ ಇಯಂ ಸಾ ಅಂತ ಹೇಳಬೇಕಿದ್ರೆ ಆಂಜನೇಯನ ಕೆಲಸ ಅಷ್ಟು ಸುಲಭ ಇಲ್ಲ ನೋಡಿ. ಸೀತೆಯನ್ನ ಇದಕ್ಕೂ ಮೊದಲು ಒಂದು ಬಾರಿಯೂ ಆಂಜನೇಯ ನೋಡಲಿಲ್ಲ, ಸೀತೆಯ ಭಾವಚಿತ್ರವನ್ನು ನೋಡಲಿಲ್ಲ, ಮತ್ತೆ ಇಷ್ಟು ಜನರ ಮಧ್ಯದಲ್ಲಿ ಇವಳೇ ಸೀತೆ ಅಂತ ಹೇಗೆ ಪತ್ತೆ ಹಚ್ಚಬೇಕು ಹೇಳಿ ನೋಡೋಣ. ಬಹಳ ಕಷ್ಟದ ಕೆಲಸ ಅಲ್ವಾ ಅದು? ಅದಕ್ಕೋಸ್ಕರನೇ ಇಷ್ಟೆಲ್ಲ ಉದಾಹರಣೆಗಳು ಆದ ಮೇಲೆ ಸೇಯಂ ಆಸಾದಿತ ಇಯಂ ಸಾ, ಇವಳೇ ಅವಳು ಅಂತ ನಿಖರವಾಗಿ ಹೇಳುವಂತಹ ಮಾತು. ಇಷ್ಟು ಹೇಳಿ ಆದ ಮೇಲೆ ಇವಳೇ ಸೀತೆ ಸಂಶಯ ಇಲ್ಲವೇ ಇಲ್ಲ. ಕೊನೆಗೆ ಸೀತೆಯನ್ನು ನೋಡಿ ಆಯ್ತು ಹೋಗೋಣವ, ಹೋಗಿಬಿಡೋಣ, ರಾಮನ ಆದೇಶ ಸುಗ್ರೀವನ ಆದೇಶ ಹಾಗೆ, ಯದಿ ಜೀವತಿ ವಾನವ, ಬದುಕಿದ್ದಾಳ ಇಲ್ಲ ಅಂತ ನೋಡಿ ಬನ್ನಿ, ಮಿಕ್ಕಿದ ಕೆಲಸ ನಾವು ಮಾಡ್ತೇವೆ ಅಂತ. ಈಗ ಅಕಸ್ಮಾತ್ ಆಗಿ ಆಂಜನೇಯ ಈ ಸ್ಥಿತಿಯಲ್ಲಿ ಆ ಸೀತೆ ಇವಳು ಅಂತ ಕನ್ಫರ್ಮ್ ಆಯ್ತು. ಒಂದು ಸಲ ರಾಮ ಇದ್ದಲ್ಲಿ ಹೋಗಿಬಿಟ್ಟ ಅಂತ ಇಟ್ಕೊಳ್ಳಿ. ರಾಮ ಕೇಳಿದ, ಸೀತೆಯನ್ನು ನೋಡಿದೆಯೋ? ನೋಡದೆ. ಏನ್ ಮಾಡ್ತಾ ಇದ್ಲು? ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ಲು. ನೀನೇನ್ ಮಾಡಿದೆ? ನಾನು ನೋಡಿದೆ. ಯಾಕೆ ತಡೀಲಿಲ್ಲ? ನೀ ತಡಿ ಅಂತ ಹೇಳಲಿಲ್ಲ. ಹೇಳದೇ ಇರುವ ಕೆಲಸವನ್ನು ಮಾಡುವಂತಹ ಶುದ್ಧ ಮುಟ್ಟಾಳ ನಾನಲ್ಲ ಅಂತ ಹೇಳಿದರೆ, ಸುತರಾಮ್ ಹೇಳೋದಿಲ್ಲ, ಹೇಳಿದರೆ ರಾಮ ಭಕ್ತರು ಇದನ್ನ ಸಹಿಸಿ ಯಾರ? ಆಗ ಆಂಜನೇಯನ ಗುಣ ಎಲ್ಲ ಹಿಂದೆ ಮುಂದಾಗಿಬಿಡುತ್ತೆ. ಹೀಗೆ ಹೇಳುವಂಥವನಲ್ಲ ಅವನು. ಹಾಗೆ ವಿಚಾರ ಮಾಡ್ತಾನೆ ಅವನು. ನಾನು ಈಗ ನೋಡಿ, ಸುಗ್ರೀವ ಹೇಳಿದ್ದಾನೆ ಬದುಕಿದ್ದಾಳ ಇಲ್ಲ ನೋಡ್ಕೊಂಡು ಬನ್ನಿ ಅಂತ. ಆದ್ರೆ ಆಂಜನೇಯ ಸೀತೆಯನ್ನ ನೋಡುವ ಸಂದರ್ಭದಲ್ಲಿ ಸೀತೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾಳೆ ಇರ್ತಾಳೆ ಅನ್ನೋದು ಯಾರ್ಯಾರು ಸ್ವಪ್ನವ? ಮೊದಲೇ ಗೊತ್ತಿದ್ದಿದ್ರೆ ಇಲ್ಲಪ್ಪ ಅಂತ ಸಂದರ್ಭದಲ್ಲಿ ನೀನು ತಡಿಬೇಕು ಅವಳ ಅಂತ ಹೇಳಬಹುದಿತ್ತು. ಆದ್ರೆ ಇದು ಅನಿರೀಕ್ಷಿತ. ಅದಕ್ಕೋಸ್ಕರ ಸುಗ್ರೀವ ಒಂದು ಎಚ್ಚರಿಕೆ ಮಾತನ್ನು ಕೊಟ್ಟಿದ್ದ. ನಾನು ಹೀಗೆ ಹೇಳ್ತೇನೆ, ಅವಳು ಬದುಕಿದ್ದಾಳೋ ಇಲ್ಲ ಅಂತ ನೋಡಿ ಬನ್ನಿ,
ಇದಾದ ಮೇಲೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ನಿಮಗೆ ಅನುಕೂಲವಾಗುವ ಹಾಗೆ ಆಕೆಗೆ ಅನುಕೂಲವಾಗುವ ಹಾಗೆ ವರ್ತಿಸಬೇಕು ಅಂತ ಇಷ್ಟು ಹಿನ್ನೆಲೆಯಲ್ಲಿ ಆಂಜನೇಯ ಅವನ ಬುದ್ಧಿವಂತಿಕೆ ಕೆಲಸ ಮಾಡಬೇಕು ಈಗ ಆತ ಹೇಳ್ತಾನೆ ಅನಾಶ್ವಾಸ್ಯ ಗಮಿಷ್ಯಾಮಿ ದೋಷವದ್ಗಮನಂ ಭವೇತ್ ಇಂಥ ಸ್ಥಿತಿಯಲ್ಲಿ ಸೀತಾಮಾತೆಯನ್ನು ನಾನು ಸಮಾಧಾನ ಪಡಿಸದೆ ಆತ್ಮಹತ್ಯೆ ಪ್ರಯತ್ನದಿಂದ ಆಕೆಯನ್ನು ನಿವೃತ್ತಳಾಗುವಂತೆ ಮಾಡದೆ ಇದ್ದರೆ ಸಮಾಧಾನಿಸದೆ ಹೋದರೆ ನಾನು ಲಂಕಿಗೆ ಒಂದು ಏನು ಪ್ರಯೋಜನ ಆಯಿತು ಒಂದು ಗಾದೆ ಹೇಳ್ತಾರಲ್ಲ ಕನ್ನಡದಲ್ಲಿ ಕುಟ್ಟಿ ಕುಂದಾಪುರಕ್ಕೆ ಹೋದ ಹಾಗೆ ಅಂತ ಹೋದ ಕುಟ್ಟಿ ಬಂದ ಕುಟ್ಟಿ ಅಂತಷ್ಟೇ ಏನು ಪ್ರಯೋಜನ ಆಗುವುದಿಲ್ಲ ನನ್ನ ಗಮನ ಲಂಕಿಗೆ ಬಂದಂಥ ಆಗಮನ ಅದು ವ್ಯರ್ಥವಾಗಿ ಬಿಡುತ್ತೆ ಹಾಗಾಗಿ ಈಗ ನಾನು ಸೀತೆಯನ್ನು ಸಮಾಧಾನ ಪಡಿಸಿ ಈ ಒಂದು ದುಷ್ಪ್ರವೃತ್ತಿಯಿಂದ ಆಕೆಯನ್ನು ತಪ್ಪಿಸಬೇಕು ಹೇಗೆ ತಪ್ಪಿಸಲಿ ನೇರವಾಗಿ ಹೋಗಿ ನಾನು ಏನಾದರೂ ಆ ಜಡೆಯನ್ನು ಬಿತ್ತಲಿಕ್ಕೆ ಹೋದರೆ ಅವಳು ಏನು ಅನ್ಕೊಳ್ತಾಳೆ ರಾವಣಂದೇ ಇನ್ನೊಂದು ವಿಕಾರ ರೂಪ ಅಂತ ಖಂಡಿತವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಇಲ್ಲ ಮರದಿಂದ ನೇರವಾಗಿ ಕಿರಿಚಿಕೊಂಡ ಅಂತ ಇಟ್ಕೊಳ್ಳಿ ಆಗಲೂ ಸಹ ಅಯ್ಯೋ ಈ ರಾಕ್ಷಸರು ಏನೆಲ್ಲ ರೂಪದಿಂದ ಬರ್ತಾರೆ ಏನೆಲ್ಲ ಮಾಡ್ತಾರೆ ಆಗಲೂ ಸಹ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಈಗ ನಾನು ಏನು ಮಾಡಿದ್ರು ಸಹ ಕಷ್ಟ ಯಾಕೆ ಕೇಳಿದ್ರೆ ನಾನು ರಾಮನ ಕಡೆಯವನು ಅಂತ ತಿಳಿಸೋಣ ಹಂಗ್ರಿ ಇಲ್ಲ ನಾನು ರಾಮನ ಕಡೆಯವನು ಬಂದಿದ್ದೇನೆ ಆತ್ಮಹತ್ಯೆ ಮಾಡ್ಕೊಳ್ಬೇಡ ಅಂತ ಹೇಳಿದ್ರೆ ಅದನ್ನು ನಂಬುತ್ತಾಳೆ ಅವಳು ಅವಳ ಮಾನಸಿಕ ದುರ್ಬಲ ಸ್ಥಿತಿ ಹೇಗಿದೆ ಅಂತ ನಾವು ನೋಡಿದ್ದೇವೆ ಸೀತೆ ನಂಬುವ ಸ್ಥಿತಿಯಲ್ಲಿಲ್ಲ ಹಾಗಿದ್ರೆ ಏನು ಮಾಡಬೇಕು ಇವಾಗ ವಾಚಂ ಚೋದಾಹರಿಷ್ಯಾಮಿ ಮಾನುಷೀಂ ಇವ ಸಂಸ್ಕೃತಾಂ ಸರಿ ನಾನು ಅಕಸ್ಮಾತ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಡ ಅಂತ ಗಿರಿಚಿಕೊಂಡೆ ಸೀತಿಗೆ ಕೇಳಿಸೋ ಜೊತೆಗೆ ಬೇರೆ ರಾಕ್ಷಸಿಯರಿಗೂ ಕೇಳಿದರೆ ಮತ್ತೆ ಅವರೆಲ್ಲ ಬಿಡ್ತಾರ ಮತ್ತೆ ಬಿಡುವುದಿಲ್ಲ ಹಾಗಾಗಿ ಈಗ ನಾನು ಮಾತನಾಡಬೇಕು ಮಾತನಾಡಿದ್ದು ಸೀತೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಅರ್ಥ ಆಗಬಾರದು ನಂಬರ್ ಒನ್ ನಂಬರ್ ಟೂ ಏನು ಅಂದರೆ ನನ್ನ ಮಾತನ್ನು ಅವಳು ಕೇಳಬೇಕು ಕೇಳಿದ ಮೇಲೆ ಉದ್ವೇಗಕ್ಕೆ ಒಳಗಾಗಬಾರದು ಬಹಳ ಒಂಥರ ಕ್ರಿಟಿಕಲ್ ಕಂಡೀಷನ್ ಇವಾಗ ಆಂಜನೇಯನ ಪರಿಸ್ಥಿತಿ ಈ ಸಂದರ್ಭ ಬಹಳ ಹೃದಯ ವಿದ್ರಾವಕವಾದಂಥದ್ದು ಅದರ ಜೊತೆಗೆ ಆಂಜನೇಯ ಸೀತೆಯನ್ನು ಮೊದಲ ಬಾರಿಯಲ್ಲಿ ಭೇಟಿ ಮಾಡ್ತಾನೆ ಎನ್ನುವುದು ಎಷ್ಟು ಸತ್ಯವೋ ಸೀತಾದೇವಿಯು ಆಂಜನೇಯನ ಮೊಟ್ಟ ಮೊದಲ ಬಾರಿ ನೋಡ್ತಾಳೆ ಎನ್ನುವುದು ಅಷ್ಟೇ ಸತ್ಯ ಪರಸ್ಪರ ಅಪರಿಚಿತರು ಮೊದಲ ಮಾತಿನಲ್ಲಿ ಆಕೆಯ ಹೃದಯವನ್ನು ಆಂಜನೇಯ ಸೂರೆಗೊಳ್ಳಬೇಕು ಆತ್ಮಹತ್ಯಾ ಪ್ರಯತ್ನದಿಂದ ಆಕೆ ಹಿಂತಿರುಗುವಂತೆ ಮಾಡಬೇಕು ಇಷ್ಟು ಹಿನ್ನೆಲೆಯಲ್ಲಿ ಆತ ವಿಚಾರ ಮಾಡ್ತಾ ಮಾಡ್ತಾ ಇದ್ದಾಗಲೇನೆ ಅವಳ ದೇಹದ ಎಡಗಣ್ಣು ಎಡಭುಜ ಎಡಕಿವಿ ಎಡತೊಡೆ ಎಲ್ಲದೂ ಸಹ ಕಂಪಿಸಿತು ಆಗ ಆಂಜನೇಯ ಮಾನುಷೀ ಸಂಸ್ಕೃತದಿಂದ ಮಾತನಾಡಿದ ಪೈಶಾಚಿಕ ಸಂಸ್ಕೃತದಿಂದ ಅಲ್ಲ ಅಂತ ಕಾಣುತ್ತೆ ಬಹಳ ಶುದ್ಧವಾದ ಭಾಷೆ ಹಾಗಾಗಿ ಸೀತೆಗೆ ಆ ಸಂಸ್ಕೃತದ ಸಂಸ್ಕಾರ ಇತ್ತು ಜನಕ ಮಹಾರಾಜ ಅವರ ಪರಂಪರೆ ತುಂಬಾ ಅಧ್ಯಾತ್ಮ ಜ್ಞಾನಿಗಳು ಹಿಂದಿನವರೆಲ್ಲ ಇಂತಹ ಮಗಳಿಗೆ ಆ ಭಾಷೆಯನ್ನು ಕಲಿಸದೇ ಬಿಟ್ಟಿರ್ತಾರೆ ಅವರು ಹಾಗಾಗಿ ವಾಚಂ ಚೋದಾಹರಿಷ್ಯಾಮಿ ಮಾನುಷೀಮಿವ ಸಂಸ್ಕೃತ ಮನುಷ್ಯರಾಡುವ ಸಂಸ್ಕೃತ ಭಾಷೆಯಲ್ಲಿ ನಾನು ಮಾತನಾಡ್ತೇನೆ ಅಂತ ಹೇಳ್ತಾ ಆಂಜನೇಯ ಏನು ಮಾಡಬೇಕು ಇವಾಗ ಇವಳಿಗೆ ಇಷ್ಟ ಆಗಬೇಕು ನನ್ನ ಮಾತನ್ನು ಕೇಳಬೇಕು ಉದ್ವೇಗಕ್ಕೆ ಆಗಬಾರದು ಅಂತ ಹೇಳ್ತಾ ಹೇಳ್ತಾ ರಾಮನನ್ನ ಬಿಟ್ಟರೆ ಈಕೆಗೆ ಪ್ರಿಯವಾದದ್ದು ಇನ್ನು ಯಾವುದೂ ಇಲ್ಲ ಹಾಗಾಗಿ ಆ ರಾಮನ ವೃತ್ತಾಂತವನ್ನು ಹೇಳಿಬಿಡ್ತೇನೆ ಅಂತ ಹೇಳಿ ರಾಜ ದಶರಥೋ ನಾಮ ರಥಕುಂಜರ ವಾಜಿಮಾನ್ ಪುಣ್ಯಶೀಲೋ ಮಹಾಕೀರ್ತಿ ಇಕ್ಷಾಕೂಣ ಮಹಾಯಶ ಅಂತ ಹೇಳಿ ಆ ಪೂರ್ತಿ ಕಥೆಯನ್ನು ಪ್ರಾರಂಭಿಸಿದ ದಶರಥ ಚಕ್ರವರ್ತಿ ಅವನಿಗೆ ನಾಲ್ಕು ಜನ ಮಕ್ಕಳು ಅದರೊಳಗೆ ಹಿರಿಯ ಮಗನ ಅಂತ ರಾಮ ಹೇಗಿದ್ದ ತಾರಾಧಿಪ ನಿಭಾನನ ಚಂದ್ರನಷ್ಟು ಸುಂದರ ಅವನ ಮುಖ ಸುಂದರೇ ಸುಂದರೋ ರಾಮ ರಾಮಚಂದ್ರ ಅಂತ ಹೀಗೆ ಬಂತು ಅಂತ ಮತ್ತೆ ದಶರಥ ಕೈಕೇಯಿಗೆ ಕೊಟ್ಟಂತಹ ಮಾತಿನ ಪ್ರಕಾರ ಹೇಳಿದಾಗ ಪಿತೃವಾಕ್ಯ ಪರಿಪಾಲಕನಾಗಿ ರಾಮ ಕಾಡಿಗೆ ಬಂದ ಅವನ ಜೊತೆಗೆ ಅವನ ಅರ್ಧಾಂಗಿನಿಯಾದಂತಹ ಸೀತಾಮಾತೆ ಮತ್ತೆ ರಾಮನ ತಮ್ಮ ಲಕ್ಷ್ಮಣ ಬಂದು ಜನಸ್ಥಾನದಲ್ಲಿ ವಾಸ ಮಾಡಿದಾಗ
ಕರದೂಷಣಾದಿ ಚತುರ್ದಶ ಸಹಸ್ರ ರಾಕ್ಷಸರನ್ನ ರಾಮ ಒಬ್ಬನೇ ಸಾಯಿಸಿದ. ಮುಂದೆ ಶೂರ್ಪಣಖ ಪ್ರಸಂಗವಶಾತ್ ರಾವಣ ಸೀತಾ ಮಾತೆಯನ್ನ ಅಪಹರಿಸಿದ. ಕೊನೆಗೆ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಜನಸ್ಥಾನದಿಂದ ರಾಮ ಕಿಷ್ಕಿಂಧೆಗೆ ಬಂದ. ಕಿಷ್ಕಿಂಧೆಗೆ ಬಂದಾಗ ಸುಗ್ರೀವನ ಸಖ್ಯವಾಯಿತು. ಆಮೇಲೆ ವಾಲಿಯನ್ನ ಕೊಂದ. ಆಮೇಲೆ ಸುಗ್ರೀವ ರಾಮನಿಗೆ ಕೊಟ್ಟಂತಹ ಮಾತಿನಂತೆ ನಾಲ್ಕು ದಿಕ್ಷುಗಳಲ್ಲೂ ಲಕ್ಷೋಪಲಕ್ಷ ಕಪಿಗಳನ್ನ ಸೀತಾಮಾತೆಯ ಅನ್ವೇಷಣೆಗೆ ಕಳಿಸಿದ. ಆ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ಬಂದಂತಹ ಜಾಂಬುವಂತ ಅಂಗದ ಆಂಜನೇಯ ಮೊದಲಾದಂತಹ ಕಪಿಗಳಲ್ಲಿ ಒಂದು ಕಪಿ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನ ದಾಟಿ ಲಂಕೆಗೆ ಬಂತು. ಈ ಕಪಿಗಳು ಕಾಮರೂಪಿಗಳು, ತಮಗೆ ಇಷ್ಟ ಬಂದಂತಹ ರೂಪವನ್ನು ಧರಿಸಬಲ್ಲವು. ಅದರಲ್ಲಿ ಒಂದು ಕಪಿ ಮಾತ್ರ ಲಂಕೆಗೆ ಬಂದು ರಾಮ ಹೇಳಿದಂತಹ ಎಲ್ಲ ಲಕ್ಷಣಗಳಿಂದ ಒಪ್ಪುವಂತಹ ಸೀತಾಮಾತೆಯನ್ನ ನೋಡಿತು. ಆ ಸೀತಾಮಾತೆಯನ್ನು ನಾನು ಕಂಡೆ 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 ಅಂತ ಆನಂದ ಬಾಷ್ಪವನ್ನ ಗದ್ಗದಿದನಾಗಿ ಸುರಿಸಿಬಿಟ್ಟ. ಸೀತೆ ಕೇಳಿದಳು, ಏನಿದು ಲಂಕೆಯಲ್ಲಿ ಸುಸಂಸ್ಕೃತವಾದಂತಹ ಭಾಷೆಯ ಮೂಲಕ ನನ್ನ ಮನೆತನದ ನನ್ನ ಪತಿಯ ಹೆಚ್ಚೇಕೆ ನನ್ನದೇ ಆದಂತಹ ಕಥೆ. ಉನ್ನಮ್ಯ ವದನಂಭೀರು ಇಷ್ಟಾಗಬೇಕಿದೆ. ಕತೆ ಕೇಳ್ತಾ ಕೇಳ್ತಾ ತಲೆ ತಗ್ಗಿಸಿ ಕಣ್ಣೀರು ಸುರಿಸ್ತಾ ಇದ್ದಾಳೆ ಅವಳು. ತಲೆ ಎತ್ತಿ ಹೀಗೆ ನೋಡಿದಳು. ನೋಡಿದಾಗ ಏನಿದು, ಅಶೋಕ ವೃಕ್ಷದ ಹೂವಿನಂತೆ ಸ್ವಚ್ಛವಾದಂತಹ ನಸುಗೆಂಪಾದಂತಹ ಬಿಳುಪು ಬಣ್ಣ ಹೇಗಿದೆ ಕೇಳಿದ್ರೆ ಪುಟವಿಟ್ಟ ಬಂಗಾರಂತೆ ಹೊಳಿತಾ ಇರುವಂತಹ ಕಣ್ಣು ಆಂಜನೇಯನದು. ಇದನ್ನ ನೋಡಿ ದಿಗ್ಭ್ರಾಂತರಾಗಿಬಿಟ್ಲು ಅವಳು. ನಾನೇನು ಕನಸು ಕಾಣ್ತಾ ಇದ್ದೇನ? ಕನಸಿನಲ್ಲಿ ಕಪಿಯನ್ನ ಕಾಣುವುದು ನಿಷೇಧ. ನಾನು ಯಾಕೆ ಈ ಕನಸನ್ನ ಕಂಡೆ ಈಗ? ಛೇಛೆ, ಕನಸಿನಲ್ಲಿ ಕಪಿಯನ್ನ ಕಂಡಿದ್ರಿಂದ ನನ್ನ ಯಜಮಾನರಿಗೆ ನನ್ನ ತಂದೆಗೆ ಏನಾದ್ರು ತೊಂದರೆ ಆದೀತೋ ಏನೋ, ಅವರಿಗೆಲ್ಲ ಮಂಗಳವಾಗಲಿ ಒಳ್ಳೇದಾಗಲಿ ಅಂತ. ನೋಡಿ ಒಂದು ಸ್ತ್ರೀ ಹೃದಯ ಹೇಗಿದೆ. ಅವಳು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಳೆ, ಆದರೂ ಸಹ ನನ್ನ ಗಂಡನಿಗೆ ಒಳ್ಳೇದಾಗಲಿ ಎನ್ನುವಂತಹ ಆ ಮೃದು ಹೃದಯದ ಪ್ರಕಟಣೆ ವಾಲ್ಮೀಕಿ ಮಹರ್ಷಿಗಳು ಹೇಗೆ ಮಾಡ್ತಾರೆ. ಕೊನೆಗೆ ಹೇಳ್ತಾಳೆ, ಅವಳೇ ಆಲೋಚನೆ ಮಾಡಿದಳು, ಕನಸು ಕಾಣಬೇಕು ಅಂದರೆ ಎಚ್ಚರ, ಅದಾದ ಮೇಲೆ ನಿದ್ರೆ, ಆಮೇಲೆ ಕನಸು. ನಿದ್ದೆ ಮಾಡದೇನೆ ಕನಸು ಬರೋದೇ ಇಲ್ಲ. ನೇರವಾಗಿ ಎಚ್ಚರದಿಂದ ಕನಸಿನ ಅವಸ್ಥೆಗೆ ಯಾರೂ ಹೋಗೋದಿಲ್ಲ. ಅಲ್ಲ, ನಾನು ನಿದ್ದೆನೆ ಮಾಡೋದನ್ನು ಬಿಟ್ಟು 10 ತಿಂಗಳು ಆಗಿದೆ, ಹಾಗಾಗಿ ನನಗೆ ಕನಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಕನಸಲ್ಲ, ಇದು ಎಚ್ಚರ. ಎಚ್ಚರವೇ ಆದದ್ದಿದ್ದ ಪಕ್ಷದಲ್ಲಿ ಕಪಿಯನ್ನ ಕಾಣುವುದು ನಿಷೇಧವಲ್ಲ. ಈ ಕಪಿ ಹೇಳಿದ ಹಾಗೆ ಈ ಕಥೆ ಹಾಗೆ ಆದದ್ದಿದ್ರೆ ಒಳ್ಳೇದಾಗಲಪ್ಪ, ಆದಷ್ಟು ಬೇಗ ಅದು ಹಾಗಾಗಲಿ ಅಂತ ಹೇಳಿ ಸೀತಾದೇವಿ ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಉನ್ನಮ್ಯ ವದನಂಬೀರು ಅಂತ ಹೇಳಿ ಆ ಆಂಜನೇಯನ್ನ ನೋಡಿ ಅವಳು ಮತ್ತಪುನಃ, ಸುಖಂಭಿಮೇ ನಾಸ್ತಿ ಯಥೋಸ್ಮಿ ಹೀನ, ನನಗೆ ಸುಖವೇ ಇಲ್ಲ. ಸುಖ ಇದ್ದಾಗ ಮನುಷ್ಯ ನಿದ್ದೆ ಮಾಡ್ತಾನೆ. ಸದಾ ಚಿಂತೆಯನ್ನು ಕೂಡಿದವನು ಯಾವನು ನಿದ್ದೆ ಮಾಡ್ತಾನೆ? ಹಾಗಾಗಿ ಹೀಗಾಗುವುದಕ್ಕೆ ಸಾಧ್ಯನೇ ಇಲ್ಲ. ಇದು ಕನಸಲ್ಲ, ಇದು ಎಚ್ಚರ ಅಂತ ಹೇಳಿ, ಅನೇನ ಚೋಕ್ತಂ ಯದಿದಂ ಅಮಾಗ್ರತಃ ವನೌಕಸಃ ವನೌಕಸಃ ತಚ್ಚ ತಥಾಸ್ತು ನಾನ್ಯಚ, ಈ ಕಪಿ ಹೇಳಿದ ಹಾಗೆ ಆಗಲಿ ಅಂತ ಹೇಳಿದಾಗ ಮೇಲ್ ನೋಡಿದ್ದಾಳೆ ಸೀತೆ. ನೋಡಬೇಕಿದ್ರೆ ಆಂಜನೇಯ ಏನ್ ಮಾಡ್ತಾ ಇದ್ದಾನೆ ಕೇಳಿದ್ರೆ, ಅಲ್ಲಿಂದನೇ ತಲೆ ಮೇಲೆ ಕೈ ಇಟ್ಬಿಟ್ಟಿದ್ದಾನೆ ಪುಣ್ಯಾತ್ಮ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಒಬ್ಬ ಮೋಸಗಾರನಾದ್ರೆ ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮೊದಲ ಸಂದರ್ಶನದಲ್ಲಿಯೇ ಆಂಜನೇಯ ತನ್ನ ಸೌಜನ್ಯವನ್ನ ವಿನಯವನ್ನ ಪ್ರಕಟಪಡಿಸಿದ. ಹೀಗೆ ನೋಡ್ತಾ ನೋಡ್ತಾ ಇದ್ದಾಗಲೇನೆ ಆ ಮರದಿಂದ ಕೆಳಗಿನ ಕೊಂಬಿಗೆ ಬಂದ, ಕೆಳಗೆ ಬಂದ. ವಿನೀತ ವೇಷಃ ಕೃಪಣಃ ಪ್ರಣಿಪತ್ಯ ಉಪಸೃತ್ಯ ಚ, ಸೀತೆ ಹತ್ತಿರಕ್ಕೆ ಬಂದು ಶಿರಸ್ಯಂಜಲಿ ಮಾಧಾಯ, ತಲೆ ಮೇಲೆ ಕೈ ಇಟ್ಟುಕೊಂಡು ತೆಗಿಲೇ ಇಲ್ಲ ಅದನ್ನ. ಆಮೇಲೆ ಆತ ಕೇಳ್ತಾನೆ, ಏನು ಕೇಳಿದ? ರಾವಣೇನ ಜನಸ್ಥಾನಾತ್ ಬಲಾದ ಅಪಹೃತ
ಸೀತಾ ತಮಸಿ. ಆ ಜನಸ್ಥಾನದಿಂದ ರಾವಣನಿಂದ ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಬಂದಂತಹ ಸೀತಾಮಾತೆ ತಾವೇ ಅಲ್ವೇ ತಾಯಿ? ನೀನು ಸೀತಾಮಾತೆ ಆದದ್ದಿದ್ರೆ ಭದ್ರಂತೆ ಅಸ್ತು, ನನಗೆ ಒಳ್ಳೇದಾಗ್ಲಿ ತಾಯಿ ಅಂತ ಹೇಳಿ ಸಾತಸ್ಯ ವಚನಂ ಶುತ್ವ ಆ ಮೊದಲ ಮಾತಿನಲ್ಲಿಯೇ ಸೀತೆಗೆ ಒಂದು ರೀತಿಯ ಸೆಳೆತ ಬಂದ್ಬಿಡುತ್ತ ಅವನ ಮೇಲೆ. ಅದಾದ್ಮೇಲೆ ನೀನು ಶ್ರೀರಾಮ ಚಂದ್ರನ ಧರ್ಮಪತ್ನಿ ಅಲ್ವೇ, ದಶರಥ ಮಹಾರಾಜನ ಸೊಸೆ ಅಲ್ವೇ, ಅಲ್ಲೇ ಇದೇನು ಒಂದು ಕಪಿ ಇದ್ದಕ್ಕಿದ್ದಾಗೆ ನನ್ನ ಮನೆಯವರೆಲ್ಲ ಪರಿಚಯ ಹೇಳ್ತಾ ಉಂಟಲ್ಲ ಅಂಥೇಳಿ ಆಶ್ಚರ್ಯ ಅವಳಿಗೆ. ಆಗ ತಕ್ಷಣ ಸ್ನುಷಾ ದಶರಥಸ್ಯಾಹಂ, ಅವಳೇ ಪೂರ್ತಿಯಾಗಿ ಪಟ 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 ಎಲ್ಲ ಕಥೆಯನ್ನು ಸಹ ಆಂಜನೇಯನ ಮುಂದಕ್ಕೆ ಹೇಳಿದರು. ಹೇಳಿದಾಗ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೇನೆ. ಕೊನೆಗೆ ಬಂದು ವಾಕ್ಯ ಅಲ್ಲಿಗೆ ನಿಂತಾಗ ರಾಮನ ಸಮಾಚಾರ ಹೇಳಬೇಕಲ್ಲ, ಹೇಗೆ ಹೇಳಬೇಕು ಆಂಜನೇಯ? ಸೀತಾದೇವಿ ರಾಮ ಅಂತಂದ್ರೆ ರಾಮ ಅಂದ್ರೆ ಏನು? ಮುಂದೆ ನಿನ್ನ ವಿರಹದಲ್ಲಿ ದೇಹ ಬಿಟ್ಟ ಅಂತನೋ, ಹುಷಾರಿಲ್ಲದೆ ಬಿದ್ದಿದ್ದಾನೆ ಅಂತನೋ, ಏನು ಇದು? ವಾಲ್ಮೀಕಿ ಮಹರ್ಷಿಗಳು ಕುಶಲ ಸಮಾಚಾರವನ್ನ ಇನ್ನೊಬ್ಬರಿಗೆ ಹೇಗೆ ತಿಳಿಸ್ಬೇಕು ಅನ್ನೋದನ್ನು ನಾವು ಪಾಠ ಮಾಡ್ತಾರೆ ಇಲ್ಲಿ. ವೈದೇಹಿ ಸಂಬೋಧನೆ, ಸೀತಾದೇವಿ ರಾಮ ಅಂತ ಮೊದಲು ಹೇಳೋದಿಲ್ಲ ಅವನು, ಕುಶಲೀ ರಾಮ. ಇದು ಕಾವ್ಯದ ಸೊಬಗು ತಾಯಿ. ಕ್ಷೇಮವಾಗಿದ್ದಾನಮ್ಮ, ಕಾಂತೋದಂತಹ ಸುಹೃದುಪನತಃ, ಮೊನ್ನೆ ಹೇಳಿದ್ನಲ್ಲ ನಾನು ಹಾಗೆ, ಮೊದಲು ಏನ್ ಹೇಳ್ಬೇಕು ಹೇಳಿದ್ರೆ ಆ ಮಂಗಳಕರವಾದದ್ದನ್ನ, ಅವರು ಯಾವುದನ್ನ ಇಷ್ಟಪಡ್ತಾರೋ ಅದನ್ನು ಮೊದಲು ಹೇಳಬೇಕು. ವೈದೇಹಿ ಕುಶಲೀ ಯಾರು? ರಾಮ. ಇಷ್ಟು ಹೇಳಿ ಆದ್ಮೇಲೆ ಮತ್ತೆ ಲಕ್ಷ್ಮಣಶ್ಚ ಮಹಾತೇಜಃ ಭರ್ತುಸ್ತೇ ಅನುಚರ ಪ್ರಿಯಂ. ಲಕ್ಷ್ಮಣನು ಸಹ ಕ್ಷೇಮವಾಗಿದ್ದಾನೆ, ಮತ್ತೆ ನಿನಗೆ ಸಾಷ್ಟಾಂಗ ಪ್ರಣಾಮಗಳನ್ನು ನನ್ನ ಮೂಲಕ ಸಲ್ಲಿಸ್ತಾ ಇದ್ದಾನೆ ಅವನು. ಇಷ್ಟು ಹೇಳ್ತಾ ಹೇಳ್ತಾ ಇದ್ದಾಗ ಇದನ್ನು ಕೇಳಿದಾಗ ಸೀತೆಗೆ ಸಂತೋಷವಾಯಿತು. ಸಂತೋಷವಾಗಿ ಒಂದು ಮಾತು ಹೇಳ್ತಾರೆ ನಮ್ಮ ಹಿರಿಯರು, ಒಂದು ಮಾತನ್ನು ಹೇಳ್ತಾರೆ ಏನು ಅಂದ್ರೆ, ಏತಿ ಜೀವಂತ ಆನಂದ ನರಂ ವರ್ಷ ಶತಾದಪಿ. ಮನುಷ್ಯ ಎಂಥ ಕಷ್ಟ ಬಂದಾಗಲೂ ಧೈರ್ಯದಿಂದ ಇದ್ದು ಬಹಳ ಕಾಲ ಬದುಕಿದಾಗ ಅವನ ಬದುಕಿನಲ್ಲಿ ಎಂದಾದರೂ ಒಂದು ದಿವಸ ಒಳ್ಳೆಯ ಕಾಲ ಬಂದೇ ಬರುತ್ತೆ. ಈ ಮಾತು ರಾಮಾಯಣದಲ್ಲಿ ಎರಡು ಸಲ ಬರುತ್ತೆ. ಮುಂದೆ ಆಂಜನೇಯ ಭರತನಿಗೆ ಸುದ್ದಿಯನ್ನು ತಿಳಿಸ್ಲಿಕ್ಕೆ ಹೋದಾಗ ರಾಮ ಬರ್ತಿದ್ದಾನೆ ಅಂಥೇಳಿ ಭರತ ಅಂದ್ಕೊಂಡಿದ್ದ, ರಾಮ ಬರೋದಿಲ್ಲ, ನಾನೇನು ಅಗ್ನಿ ಪ್ರವೇಶ ಮಾಡಬೇಕು ಅಂಥೇಳಿ ಎಲ್ಲ ಸಿದ್ಧತೆ ಮಾಡಿಕೊಂಡಾಗ ಆಂಜನೇಯ ಹೇಳಿದ, ಬರ್ತಾ ಇದ್ದಾನೆ ಅಂತ. ಆಗ ಮತ್ತೆ ಪುನಃ ಭರತ ಇದೇ ಮಾತನ್ನು ಹೇಳ್ತಾನೆ, ಏತಿ ಜೀವಂತಂ ಆನಂದಂ ನರಂ ವರ್ಷ ಶತಾದಪಿ ಅಂತ. ಇಷ್ಟು ಆದಮೇಲೆ ಸಂತೋಷ ಆಯಿತು ನನಗೆ ಅಂತ ಹೇಳ್ತಾ ಹೇಳ್ತಾ ಇದ್ದಾಗಲೇನೆ ಆಂಜನೇಯ ಇನ್ನು ಹತ್ತಿರಕ್ಕೆ ಬರ್ತಾ ಇದ್ದಾನೆ. ಮತ್ತೆ ಪುನಃ ಸಂಶಯ ಬಂದುಬಿಡ್ತು ಅವಳಿಗೆ, ಓಹ್ ನಾನು ಇವಾಗ ತಪ್ಪು ನಿರ್ಧಾರಕ್ಕೆ ಒಳಗಾದೆ, ಇದೆಲ್ಲ ರಾವಣನದೇ ಚೇಷ್ಟೆ, ಇವರು ಮಾಯಾವಿಗಳು, ಏನು ಬೇಕಾದರೂ ಮಾಡ್ತಾರೆ ಇವರು. ಹಾಗಾಗಿ ತಥಾ ತಥಾ ರಾವಣಂ ಸಾತಂ ಸೀತಾ ಪರಿಶಂಕತೆ, ರಾವಣನದೇ ಇದು ಇನ್ನೊಂದು ರೂಪ ಅಂತ ಹೇಳಿ ಒಂದು ರೀತಿಯ ತಟಸ್ಥ ಭಾವದಿಂದ ಛೇ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಕುಳಿತು ಬಿಟ್ಲು. ಆಗ ಆಂಜನೇಯ ಹೇಳ್ತಾನೆ, ಇಲ್ಲ ತಾಯಿ ನಾನು ಮೋಸಗಾರನಲ್ಲ, ನಾನು ರಾಮದೂತ, ನಂಬು ನಂಬು ನನ್ನನ್ನು ಅಂತ ಹೇಳಿದಾಗ ಆಗ ಹೇಳ್ತಾಳೆ, ನೀನು ರಾಮನ ದೂತನೇ ಆದದ್ದಿದ್ದ ಪಕ್ಷದಲ್ಲಿ ರಾಮ ಹೇಗಿದ್ದಾನೆ ವರ್ಣನೆ ಮಾಡು ನೋಡೋಣ. ಏನು ಅದ್ಭುತವಾದಂತಹ ಸನ್ನಿವೇಶ. ಆಗ ಆಂಜನೇಯ ರಾಮನನ್ನ ಅತ್ಯಂತ ಸಮೀಪದಿಂದ ಬಲ್ಲವನು. ಆ ಪ್ರಸ್ರವಣ ಗಿರಿಯಲ್ಲಿದ್ದಾಗ ಗುಹೆಯಲ್ಲಿ ರಾಮ ವಾಸ್ತವ್ಯ ಮಾಡಿದಾಗ ಅವನ ಯೋಗಕ್ಷೇಮವೆಲ್ಲ ನೋಡಿದವನು ಆಂಜನೇಯ. ಹಾಗಾಗಿ ಅವನಿಗೆ ರಾಮನ ದೇಹದ ಇಂಚಿಂಚು ಪರಿಚಯ ಉಂಟು. ಅವನಿಗೆ ರಾಮನನ್ನ ಪರಿಚಯಿಸ್ತಾನೆ. ಏನು ಅಂದ್ರೆ, ರಾಮ ಕಮಲ ಪತ್ರಾಕ್ಷ ಅಂತ ಪ್ರಾರಂಭ, ಸುಂದರೇ ಸುಂದರೋ ರಾಮ ಅಂಥೇಳಿ ಅವನ ಆ ದೇಹದ ವರ್ಣನೆ ಮಾಡ್ತಾ ಮಾಡ್ತಾ ಹೇಗಿದ್ದಾನೆ ಕೇಳಿದ್ರೆ, ಆದಿತ್ಯವ ತೇಜಸ್ವಿ, ಸೂರ್ಯನಂಥ ತೇಜಸ್ಸು ಅವನ ಮುಖಮಂಡಲ. ಹಾಗಿದ್ರೆ ಸೂರ್ಯನಷ್ಟು ತೇಜಸ್ವಿ ಆದ್ರೆ ಅವನನ್ನು ನೋಡಿದರೆ ನೋಡುಗರ ಮುಖ ಕುಕ್ಕತ್ತೋ ಅಂದ್ರೆ ಕುಕ್ಕೋದಿಲ್ಲ, ಚ
ಚಂದ್ರನಂತೆ ಆತ ಶೀತ ಕಿರಣನಾಗಿದ್ದಾನೆ. ಹೀಗೆ ಒಂದೊಂದೇ ಒಂದೊಂದೇ ದೃಷ್ಟಾಂತವನ್ನು ಕೊಡ್ತಾ ಕೊಡ್ತಾ ಶೀಲ ಸಂಪನ್ನ ವಿನೀತಶ್ಚ, ಅವನ ಶೀಲದ ಬಗ್ಗೆ ಯಾರೂ ಸಹ ಎರಡು ಮಾತು ಹೇಳುವ ಹಾಗಿಲ್ಲ. ಎಂಥವನು ಕೇಳಿದರೆ ನರಾಮ ಪರದಾರಾಂಶ್ಚ ಚಕ್ಷುಭ್ಯಾಮಿ ಪಶ್ಯತಿ, ಕಣ್ಣಿನಿಂದಲೂ ನೋಡುವುದಿಲ್ಲ. ಅಂದರೆ ಕಣ್ಣಿನಿಂದಲೂ ನೋಡೋದಿಲ್ಲ, ಮತ್ತೆ ಕಿವಿ ನೋಡ್ತಾರೇನು? ಹಾಗಲ್ಲ, ಕಣ್ಣಿನಿಂದ ನೋಡದೇ ಇರೋ ತುಂಬ ಜನ ಇರ್ತಾರೆ. ಆದರೆ ಕುಂತಲ್ಲಿ ನಿಂತಲ್ಲಿ ಮನಸ್ಸಿನಿಂದಲೇ ಅವ್ರ ಬಗ್ಗೆ ಯೋಚಿಸಬಹುದಲ್ಲ. ಆ ವಾಲ್ಮೀಕಿ ಮಹರ್ಷಿಗಳು ಉಪಯೋಗಿಸುವಂತಹ ಅಪಿ ಶಬ್ದಕ್ಕೆ ಅಷ್ಟರ್ಥ. ಚಕ್ಷುಭ್ಯಾಮಪಿ ನ ಪಶ್ಯತಿ, ಮನಸ್ಸಿನಿಂದಲೂ ಯೋಚಿಸುವುದಿಲ್ಲ, ಕಣ್ಣಿನಿಂದಲೂ ನೋಡುವುದಿಲ್ಲ. ಮತ್ತೆ ಎಂಥವನು ಕೇಳಿದರೆ ಸರ್ವಸತ್ವ ಹಿತೇ ರಥ, ಜಡಚೇತನಗಳ ಹಿತದಲ್ಲಿ ಆತ ರಥನಾಗಿದ್ದರಿಂದಲೇ ಎಲ್ಲರೂ ಅವನನ್ನ ಪ್ರೀತಿಸ್ತಾರೆ. ನೋಡಿದ್ದೇವಲ್ಲ ಮರಗಳು ಹೇಗೆ ಪ್ರೀತಿಸಿದವು ಅಂತ. ರಾಮ ಕಾಡಿಗೆ ಹೋದ ದಿವಸ ಅಯೋಧ್ಯೆಯ ಅರಮನೆಯ ಆನೆಗಳು, ಇದನ್ನೆಲ್ಲ ನೋಡಿ ಬಂದಿದ್ದೀರಿ ನೀವು. ಅವತ್ತು ಕವಳವನ್ನ ತಿಂದಿಲ್ಲ ಅವು. ಮತ್ತೆ ಹಸು ಅಂದು ತನ್ನ ಕರುವಿಗೆ ಹಾಲನ್ನ ಕುಡಿಸ್ಲಿಲ್ಲ ರಾಮ ಕಾಡಿಗೆ ಹೋದಾಗ. ಅರಮನೆಯ ಕುದುರೆಗಳು ಅಂದು ಅವು ದಾಣಿ ತಿನ್ನಲಿಲ್ಲ. ಹಾಗಾಗಿ ಇಂತಹ ಸರ್ವಸತ್ವಗಳಿಗೂ ಸಹ ಆತ ಪ್ರೀತಿ ಪಾತ್ರ. ರಾಮೋ ನಾಮ ಜನೇಶ್ರುತ ಅಂತ ಹೇಳ್ತಾ ಹೇಳ್ತಾ ಆ ರಾಮನನ್ನ ವರ್ಣನೆ ಮಾಡ್ತಾನೆ. ಅವನ ಬಹಿರಂಗದ ವರ್ಣನೆ ಮತ್ತೆ ಅಂತರಂಗದ ವರ್ಣನೆ. ಒಂದು ಮಾತು ಅದರೊಳಗೆ, ವ್ಯಸನೇಶು ಮನುಷ್ಯಾಣಾಂ ಭೃಷಂ ಭವತಿ ದುಃಖಿತ, ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ. ಅಯೋಧ್ಯೆಯಲ್ಲಿ ಯಾರಿಗಾದರೂ ಏನಾದರೂ ಕಷ್ಟ ಬಂದರೆ ರಾಮ ಅವರ ಮನೆಯವರು ಎಷ್ಟು ದುಃಖ ಪಡ್ತಾರೋಕ್ಕಿಂತ ಹೆಚ್ಚು ದುಃಖ ಪಡ್ತಿದ್ದಂತೆ. ವ್ಯಸನೇಶು ಮನುಷ್ಯಾಣಾಂ ಭೃಷಂ ಭವತಿ ದುಃಖಿತ. ಮತ್ತೆ ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ, ಅವರಿಗೆ ಸಂತೋಷವಾದರೆ, ಮಕ್ಕಳಿಗೆ ಸಂತೋಷವಾದಾಗ ತಂದೆ ಹೇಗೆ ಸಂತೋಷ ಪಡ್ತಾನೋ ಹಾಗೆ ರಾಮ ಸಂತೋಷ ಪಡ್ತಿದ್ದಂತೆ. ವಾಲ್ಮೀಕಿ ಮಹರ್ಷಿಗಳು ಈ ಗುಣಗಳನ್ನು ಹೇಳ್ತಾ 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 ನಮ್ಮತ್ರ ಒಂದು ಪ್ರಶ್ನೆ ಕೇಳ್ತಾರೆ, ಈ ಗುಣ ನಿನ್ನಲ್ಲಿ ಉಂಟೋ ಅಂತ. ನಾವು ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಏನ್ ಮಾಡ್ತೇವೆ ಕೇಳಿದ್ರೆ, ನೋಡಿ ಅವತ್ ನನಗೆ ಹೀಗೆ ಮಾಡಿದ್ದ, ಅವನಿಗೆ ಹೀಗಾಗದ್ ಯೋಗ್ಯ ಆಯ್ತು. ಇನ್ನೊಬ್ರು ಸಂತೋಷ ಇದ್ದಾಗ ನಾವು ಏನ್ ಮಾಡ್ತೇವೆ, ಅದನ್ನು ಸಹ ಸಹಿಸೋದಿಲ್ಲ. ಮತ್ತೆ ಒಂದು ಸಲ ಒಬ್ಬ ವ್ಯಕ್ತಿ ಒಂದು ಸಣ್ಣ ಉಪಕಾರ ಮಾಡಿದರೂ ಸಹ ರಾಮ ಮತ್ತೆ ಮತ್ತೆ ಅದನ್ನು ಎತ್ತಿ ಹೇಳುವಂಥವನು. ಕೃತೇನೈಕೇನ ದುಷ್ಯತಿ, ಹೀಗೆ ಅವನ ಗುಣಗಳನ್ನೆಲ್ಲ ಆಂಜನೇಯ ಸುದೀರ್ಘವಾಗಿ ವರ್ಣನೆ ಮಾಡ್ತಾನೆ. ಮತ್ತೆ ಎಂಥದ್ದು ಕೇಳಿದರೆ ಆ ರಾಮನ ಸೌಂದರ್ಯದ ಬಗ್ಗೆ ಹೇಳ್ತಾ ಹೇಳ್ತಾ, ಯಾವನಾದರೂ ರಾಮನ ಕೈಯನ್ನು ಇಲ್ಲಿಂದ ಇಲ್ಲಿಗೆ ನೋಡ್ತಾ ಇದ್ದರೆ ಅವನು ಮತ್ತೆ ಇಲ್ಲಿಂದ ಮೇಲಕ್ಕೆ ನೋಡ್ತಾ ಇರಲಿಲ್ಲಂತೆ ಅವನ ಕೈಯನ್ನ. ಅಂದ್ರೆ ಅವನ ಕಣ್ಣು ಇಲ್ಲೇ ಏನಾಗ್ತಿತ್ತು, ಅಂಟಿ ಹೋಗ್ತಿತ್ತು ಅಂತ. ಸಮಸಮ ವಿಭಕ್ತಾಂಗ ಅಂತ. ಇಂಥ ಅದ್ಭುತವಾದಂಥ ಚಲುವ ಒಂದು ಅಂತ ವರ್ಣನೆ ಮಾಡ್ತಾ ಮಾಡ್ತಾ ಹೋದಾಗ ಸೀತೆಗೆ ಮನವರಿಕೆ ಆಗಿಬಿಡ್ತು. ಎಸ್, ಈತ ನನ್ನ ಕಡೆಯವರಿಂದ ಬಂದವನೇ ಹೌದು ಅಂತ ಹೇಳಿ ಕೊನೆಗೆ ಆತ ಹೇಳ್ತಾನೆ, ಅಭಿಭಾಷಸ್ಯ ಮಾಂ ದೇವಿ ದೂತೋ ದಾಶರಥೇ ಅಹಂ. ಸಂಶಯ ಪಡಬೇಡ, ಇಷ್ಟು ಹೇಳಿದ್ದೇನೆ, ನನ್ನ ಜೊತೆಗೆ ಮಾತನಾಡು ಅಷ್ಟೇ ಅಲ್ಲ. ಹನುಮಾನಿತಿ ವಿಖ್ಯಾತ ಲೋಕೆ ಸ್ವೇನೈವ ಕರ್ಮಣ, ನನ್ನ ಹೆಸರು ಹನುಮಂತ ಅಂತ ತಾಯಿ, ರಾಮದೂತ ಅಂತ ನನಗಿಷ್ಟವಾದಂತಹ ಹೆಸರು. ವಿಶ್ವಾಸಾರ್ಥಂತು ವೈದೇಹಿ ಭರ್ತೃಕ್ತಾಮಯ ಗುಣ, ನಿನಗೆ ವಿಶ್ವಾಸ ಬರಲಿ ಅಂತೇಳಿ ಇಡೀ ರಾಮನ ಅಂತರಂಗ ಬಹಿರಂಗದ ಲಕ್ಷಣವನ್ನ ನಿನ್ನ ಮುಂದೆ ಇಟ್ಟಿದ್ದೇನೆ ಅಂತ ಹೇಳಿ ಆದ್ಮೇಲೆ ಆಗ ಅಚಿರಾದ್ ರಾಘವ ಮತ್ತೆ ಮುಂದೆ ಕೇಳ್ತಾನೆ, ಆದಷ್ಟು ಬೇಗನೆ ರಾಮ ಇಲ್ಲಿಗೆ ಬಂದು ನಿನ್ನ ಬಿಡಿಸ್ಕೊಂಡು ಹೋಗ್ತಾನೆ, ನನ್ನ ಮಾತನ್ನ ನಂಬು ನಂಬು ಅಂತ ಹೇಳಿ ಸಮಾಧಾನ ಪಡಿಸಿದ. ಉಪಪನ್ನೈಹಿ, ಹೀಗೆ ಸೀತೆಗೆ ಸಂತೋಷವಾಯಿತು ಅದನ್ನು ಕೇಳಿ. ಕೇಳಿದಾಗ ಆ ವಿಚಾರವನ್ನೆಲ್ಲ ಹೇಳ್ತಾ ಹೇಳ್ತಾ ಇದ್ದಾಗ ರಾಮನ ವರ್ಣನೆ ಮಾಡ್ತಾ ಇದ್ದಾಗ ಸೀತೆಯ ಮುಖದ ಲಕ್ಷಣ ಹೇಗೆ ಬದಲಾವಣೆ ಆಯಿತು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಏನು, ಅಶೋಭತ ವಿಶಾಲಾಕ್ಷ ರಾಹು ಮುಕ್ತ ಇವೋಡು ರಾಟ್. ಇಷ್ಟು ದಿವಸ ಸೀತೆ ಹೇಗಿದ್ದು ಕೇಳಿದ್ರೆ ರಾಹುವಿನಿಂದ ಕಬಳಿಸಲ್ಪಟ್ಟಂತಹ ಚಂದ್ರನಂತೆ ಇದ್ಲು,
ಈಗ ಅವಳಿಗೆ ಆ ಗ್ರಹಣ ವಿಮೋಚನೆ ಆಯಿತು. ರಾಹು ಮುಕ್ತ ಯೋಡುರಾಟ್, ಉಡುರಾಟ್ ಅಂದ್ರೆ ಚಂದ್ರ, ರಾಹುವಿನಿಂದ ಬಿಡುಗಡೆ ಹೊಂದಿದಂತಹ ಚಂದ್ರನಂತೆ ಪ್ರಕಾಶಮಾನಳಾಗಿ ಕಂಡಳು. ಸುಂದರೇ ಸುಂದರೀ ಸೀತಾ, ಸುಂದರೇ ಸುಂದರೋ ರಾಮ. ಮತ್ತೆ ಆ ಆಂಜನೇಯ ಸೀತೆಗೆ ಹೇಳಿದಂತಹ ವಿಚಾರ ಉಂಟಲ್ಲ, ಆ ಸಂದರ್ಭ ಅದು ಸುಂದರೀ ಕಥಾ. ಇಷ್ಟು ಆದ ಮೇಲೆ ಕೊನೆಗೆ ಸೀತೆಗೆ ವಿಶ್ವಾಸ ಬಂತು, ಇವನು ನನ್ನ ಕಡೆಯವನೇ ಹೌದು ಅಂತ. ಇಷ್ಟು ಆದ ಮೇಲೆ ಮುದ್ರೆಯುಂಗುರವನ್ನು ಕೊಡ್ತಾನೆ ಅವನು ನೋಡಿ. ಮೊದಲೇ ಕೊಟ್ಟಿದ್ದಿದ್ರೆ ಆಂಜನೇಯನ ಚಾಣಾಕ್ಷತನಕ್ಕೆ ಏನು ಬೆಲೆ ಬರ್ತಾ ಇರಲಿಲ್ಲ. ಯಾರೋ ಒಬ್ರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ತಗೊಂಡು ಕೊಟ್ರು ಏನ್ರಿ ಬಂತು? ಆ ವಿಸಿಟಿಂಗ್ ಕಾರ್ಡ್ ಇಲ್ಲದೇ ಇದ್ರೂ ಸಹ ನೀನು ನಿನ್ನ ವ್ಯಕ್ತಿತ್ವವನ್ನು ತೋರಿಸಬೇಕಪ್ಪ, ಆಗ ಮಾತ್ರ ಬೆಲೆ. ಅದಕ್ಕೋಸ್ಕರ ವಾಲ್ಮೀಕಿ ಮಹರ್ಷಿಗಳ ಆ ಕಥಾ ಸಂಧಾನ, ಸೀತೆಗೆ ಸಂಪೂರ್ಣ ವಿಶ್ವಾಸ ಬಂದಿದೆ ಇವಾಗ. ಅಷ್ಟಾದ ಮೇಲೆ ಆಂಜನೇಯ ಏನ್ ಮಾಡಿದ? ರಾಮನಾಮಾಂಕಿತಂ ಚೇದಂ ಪಶ್ಯದೇ ವ್ಯಂಗುಲೀಯಕಂ. ಅಮ್ಮ, ರಾಮನಾಮಾಂಕಿತವಾದಂತಹ ಈ ಅಂಗುಲೀಯಕವನ್ನ ಪಶ್ಯ ನೋಡು ಅಂದ, ತಗೋ ಅಂತ ಹೇಳಿಲ್ಲ. ತಗೋ ಅಂತ ಹೇಳಬೇಕಿದ್ರೆ ಆಂಜನೇಯನ ಕೈ ಮೇಲೆ ಸೀತೆಯ ಕೈ ಕೆಳಗೆ ಬರಬೇಕು ನೋಡಿ ಅಲ್ವಾ. ಪಶ್ಯ ನೋಡು ಅಂತ ಹೇಳ್ಬೇಕಿದ್ರೆ ಅವನು ಹೇಗೆ ಇಟ್ಕೊಂಡಿರ್ಬೇಕು ಹೇಳಿದ್ರೆ, ಹೀಗೆ ಅಂಜಲಿಯಲ್ಲಿ ಎರಡು ಕೈಯಲ್ಲೂ ಹೀಗೆ ಇಟ್ಕೊಂಡಿದ್ದಾನೆ, ಕೆಳಗೆ ಹಿಡಿದಿದ್ದಾನೆ, ಸೀತಾಮಾತೆ ಮೇಲಿಂದ ಹೀಗೆ ನೋಡಿದ್ದಾಳೆ. ದೊಡ್ಡವರಿಗೆ ಒಂದನ್ನ ಕೊಡಬೇಕಿದ್ರೆ ಹೇಗೆ ಇರಬೇಕು ನಮ್ಮ ನಡೆ ನುಡಿ ವ್ಯವಹಾರ? ವಾಲ್ಮೀಕಿ ಮಹರ್ಷಿಗಳು ಇದನ್ನು ಪಾಠ ಹೇಳ್ತಾರೆ ನಮಗೆ. ಅದಕ್ಕೋಸ್ಕರ ಪಶ್ಯದೇವಿ ಅಂಗುಲೀಯಕಂ, ಮತ್ತೆ ಸೀತಾಮಾತೆಗೆ ನಾನು ನನ್ನ ಕೈಯನ್ನ ಮೇಲಿಟ್ಟು ಕೊಟ್ಟರೆ ಅಪಚಾರ ಅಲ್ವಾ, ಛೇ ಈ ಅಪಚಾರ ಮಾಡಬಾರದು. ಅದಕ್ಕೋಸ್ಕರ ಅವಳಾಗಿ ಅದನ್ನು ತೆಗೆದುಕೊಳ್ಬೇಕು. ಯಾಕೆ? ರಾಮ ನನ್ನ ಕೈಯಲ್ಲಿ ಇಟ್ಟಿದ್ದಾನೆ, ಕೊಡೋದಕ್ಕೆ ನಾನು ಯಾರು? ಆಕೆಯ ಆತನ ಅರ್ಧಾಂಗ್ಯ ಅಂತ ಸೀತೆ ಅದನ್ನು ಸ್ವೀಕರಿಸಬೇಕು. ನಾನು ಕೊಟ್ಟು ಅಲ್ಲ, ನಾನು ಕೇವಲ ಮಾಧ್ಯಮ. ಹಾಗಾಗಿ ಹೀಗೆ ಆ ರಾಮನ ನಾಮ ಅಂಕಿತವಾದಂತಹ ಅಂಗುಲಿಯಕವನ್ನು ಹೀಗೆ ಹಿಡಿದಿದ್ದಾನೆ ಆಂಜನೇಯ. ಇವತ್ತು ನೀವು ಚಿತ್ರ ನೋಡಿದ್ರೆ ಹೀಗೆ ಕಾಣೋದಿಲ್ಲ, ಎಲ್ಲ ಕಡೆ ಹೀಗೆ ಕೊಡುವಂತಹದ್ದೇ ಕಾಣುತ್ತೆ. ಆದರೆ ಪಶ್ಯದೇವಿ ಅಂಗುಲೀಯಕಂ ಅಂತ ಹೇಳಬೇಕಿದ್ರೆ ಆ ಒಂದು ಸಂದರ್ಭವನ್ನು ನಾವು ನಿರ್ಮಿಸಿಕೊಳ್ಬೇಕು. ಹೀಗೆ ಆತ ಆಂಜನೇಯ ಕೈಯಲ್ಲಿ ಹಿಡಿದು ತೋರಿಸಿದಾಗ ಹೇಳ್ತಾನೆ, ಯಾಕೆ ಇದನ್ನು ತಂದೆ ಗೊತ್ತ ತಾಯಿ? ನನಗೊತ್ತು ನೀನು ಇಂಥದ್ದನ್ನೆಲ್ಲ ಕೇಳ್ತೀಯ ಅಂತ. ಇಷ್ಟು ಮಾಡಿಯೂ ನನ್ನನ್ನ ನೀನು ನಂಬದೇ ಇದ್ದ ಪಕ್ಷದಲ್ಲಿ ಕೊನೆಯ ಉಪಾಯವಾಗಿ ಪ್ರತ್ಯಯಾರ್ಥಂತು ತವಾನೀತಂ, ನಿನಗೆ ವಿಶ್ವಾಸ ಬರಲಿ ಅಂತ ಹೇಳಿ, ತೇನ ದತ್ತಂ ಮಹಾತ್ಮನ, ಆ ರಾಮ ನನಗೆ ಇದನ್ನು ಕೊಟ್ಟಿದ್ದನ್ನ ನಿನಗೆ ತೋರಿಸ್ತಾ ಇದ್ದೇನೆ ತಾಯಿ ಅಂತ ಹೇಳಿದ. ಪಶ್ಯದೇವಿ ಅಂಗುಲೀಯಕಂ, ನೋಡು ಅಷ್ಟೇ ಅಲ್ಲ, ಇದನ್ನು ನೋಡಿ ಆದ್ಮೇಲೆ ಸಮಾಶ್ವಸಿ ಭದ್ರಂತೆ ಕ್ಷೀಣ ದುಃಖ ಫಲಾಹ್ಯಸಿ, ಇದನ್ನು ನೋಡಿ ನೀನು ನಿನ್ನ ದುಃಖವನ್ನ ದೂರಕ್ಕೆ ತಳ್ಳಿಕೊ, ಇನ್ನು ನೀನು ದುಃಖಿಸುವಂತ ಅವಶ್ಯಕತೆ ಇಲ್ಲ. ಯಾಕೆ? ರಾಮ ಮುದ್ರೆಯುಂಗುರವನ್ನ ಕೊಟ್ಟಿದ್ದಾನೆ ಅಂದ್ರೆ ಆ ಮುದ್ರೆಯುಂಗುರವನ್ನು ಕಳಿಸಿ ಆದ ಮೇಲೆ ಅವನು ಇಲ್ಲಿಗೆ ಬರಲಿಕ್ಕೆ ಕಾಯ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಬಂದೇ ಬರ್ತಾನೆ ತಾಯಿ ಅಂತ ಅಷ್ಟು ಹೇಳಿದಾಗ ಸೀತೆ ಏನು ಮಾಡಿದ್ಲು? ಭರ್ತಾರಮೇವ ಸಂಪ್ರಾಪ್ತಂ ಜಾನಕೀ ಮುದಿತಾಭವತ್. ಅದನ್ನು ನೋಡಿದಾಗ ಸ್ವತಃ ರಾಮನನ್ನೇ ಕಂಡಷ್ಟು ಖುಷಿಯಾಯ್ತಂತೆ. ಕಾಂತೋದಂತಹ ಸುವೃದುಪನತಃ ಸಂಗಮಾತ್ ಕಿಂಚಿದೂನಃ. ಯಾಕೆ? ಎಷ್ಟು ದಿವಸ ರಾಮನ ಬೆರಳಿಗೆ ಆ ಉಂಗುರವನ್ನು ಅವಳೆ ಹಾಕಿ ಕೊಟ್ಟಿದ್ಲ, ಹಾಗಾಗಿ ಅದನ್ನು ನೋಡಿದಾಗೆಲ್ಲ ಏನೆಲ್ಲ ಘಟನೆ ನೆನಪಾಗಿದೆ ಅವಳಿಗೆ. ಸ್ವತಃ ರಾಮನನ್ನೇ ತಾನು ಸಂಧಿಸಿದಷ್ಟು ಸಂತೋಷವಾಯಿತು. ಸಂತೋಷವಾದಾಗ ಮತ್ತೆ ಈ ಸಂದರ್ಭವನ್ನು ಇಟ್ಕೊಂಡು, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಇದು, ಹನುಮನ್ ನಾಟಕ ಅಂತ, ಆ ನಾಟಕದಲ್ಲಿ ಆಂಜನೇಯ ಹೀಗೆ ಹೋಗಿ ಆ ಉಂಗುರವನ್ನ ತೋರಿಸಿದಾಗ ಸೀತೆ ತೆಗೆದುಕೊಂಡು ನಿರಂತರ ರಾಮನ ಚಿಂತೆ, ಆ ಮುದ್ರೆಯುಂಗುರದ ಹತ್ರ ಪ್ರಶ್ನೆ ಮಾಡ್ತಾಳೆ ಅವಳು. ಆ ಉಂಗುರವೇ ಇವಳಿಗೆ ಉತ್ತರವನ್ನು ಕೊಡತ್ತೆ ಎನ್ನುವ ಹಾಗೆ ಭಾವಿಸಿಕೊಂಡು. ಏನು ಅಂದ್ರೆ ಆ ಶ್ಲೋಕ ಬಹಳ ಸುಂದರವಾದಂತಹ ಕಲ್ಪನೆ.
मुद्रे संति सलक्षण कुशलिनः श्रीराम पादा सुखम्। मुद्रे संति सलक्षण कुशलिनः श्रीराम पादा सुखम्। मुद्रे ಲಕ್ಷ್ಮಣನೊಂದಿಗೆ ಸಹಿತನಾದಂತಹ ನನ್ನ ಪತಿ ರಾಮ ಕ್ಷೇಮವಾಗಿದ್ದಾನ? ಮೊದಲನೇ ಸಾಲಿನ ಅರ್ಥ ಹೀಗೆ ಕೇಳಿದಾಗ ಆ ಮುದ್ರೆಯುಂಗರ ಮಾತನಾಡುತ್ತ ಉತ್ತರ ಹೇಳುತ್ತ ಇಲ್ಲ. ಆಂಜನೇಯ ಮುಂದಕ್ಕೆ ತಲೆ ಬಗ್ಗಿಸಿ ಕುಳಿತಿದ್ದಾನೆ. ಆಗ ಆಂಜನೇಯ ಹೇಳಿದಂತೆ, ಮುದ್ರೆಯುಂಗುರವೇ ಹೇಳಿತು ಅಂತ ಭಾವಿಸಿಕೊಳ್ಳಲಿ ಸೀತಾದೇವಿ ಅಂತ. ಏನು ಸಂತಿ ಸ್ವಾಮಿನಿ ಮಾ ವಿಧೇಹಿ ವಿಧುರಂ ಚೇತೋನಯಾ ಚಿಂತೆಯ. ಅಮ್ಮ ಕ್ಷೇಮವಾಗಿದ್ದಾರಮ್ಮ, ಕೇಳಿದ್ದು ಮುದ್ರೆ ಉಂಗುರದ ಹತ್ರ, ಉತ್ತರ ಕೊಟ್ಟವನು ಆಂಜನೇಯ. ಏನು ಇಬ್ರು ಕ್ಷೇಮವಾಗಿದ್ದಾರೆ, ಅವರು ಕ್ಷೇಮವಾಗಿಲ್ಲ ಎನ್ನುವಂತಹ ಚಿಂತೆಯಿಂದ ನೀನು ದುಃಖಿಸಿ ಇನ್ನು ಕೊರಗಬೇಡ. ಆದರೆ ಒಂದನ್ನು ಮಾತ್ರ ಹೇಳ್ತೇನೆ, ಏನು ಅಂದ್ರೆ ಏನಾಂ ವ್ಯಾಹರ ಮೈಥಿಲಾಧಿಪಸುತೆ ನಾಮಾಂತರೇಣಾಧುನಾ. ಏನಾಂ ವ್ಯಾಹರ ಮೈಥಿಲಾಧಿಪಸುತೆ ನಾಮಾಂತರೇಣಾಧುನಾ ರಾಮಸ್ತ್ವದ್ವಿರಹೇಣ ಕಂಕಣ ಪದಂ ಹ್ಯಸ್ಯೈಚಿರಂ ದತ್ತವಾನ್. ನೀನು ಜನಸ್ಥಾನದಲ್ಲಿ ರಾಮನ ಜೊತೆಗೆ ಇರುವಷ್ಟು ದಿವಸ ಇದು ರಾಮನಿಗೆ ಮುದ್ರೆಯುಂಗುರ ಆಗಿತ್ತಮ್ಮ. ಆದರೆ ಯಾವಾಗ ನೀನು ರಾಮನನ್ನ ಅಗಲಿ ಬಂದ್ಲಿಯೋ ಅವತ್ತಿಂದ ಇದು ರಾಮನಿಗೆ ಮುದ್ರೆಯುಂಗುರವಾಗಿ ಇಲ್ಲ, ರಾಮನಿಗೆ ಇದು ಕಂಕಣ ಬಳೆಯಾಗಿ ಬಿಟ್ಟಿದೆಯಮ್ಮ. ಅಂದರೆ ಏನು, ನಿನ್ನ ವಿಯೋಗದಿಂದ ರಾಮ ಕೊರಗಿ 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 ಅಷ್ಟು ಕ್ಷೀಣವಾಗಿದ್ದಾನೆ. ಇದು ಹನುಮನ್ ನಾಟಕದ ಶ್ಲೋಕ. ಈ ಮಾತನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಹೇಳಲಿಲ್ಲ, ಆಂಜನೇಯ ಹೇಳ್ತಾನೆ. ರಾಮನ ಕ್ಷೇಮವಾಗಿ ಆಂಜನೇಯ ಕೇಳಿದಾಗ, ಸೀತೆ ಆ ಮಾತು ಕೇಳಿದಾಗ ಆಂಜನೇಯನ ಹತ್ರ, ತಾಯಿ ನೋಡಿ ರಾಮ ಚೆನ್ನಾಗಿದ್ದಾನೆ ಅಂತ ಇಷ್ಟೇ ಹೇಳಿಬಿಟ್ರೆ ಸೀತೆಗೆ ಏನು ಅನ್ಸುತ್ತೆ? ನನ್ನ ಬಗ್ಗೆ ಹಾಗಿದ್ರೆ ಏನು ವಿಚಾರ ಮಾಡ್ತಾನೆ ಇಲ್ವಲ್ಲ ನಮ್ಮ ಯಜಮಾನರು, ನಾನು ಇಲ್ಲಿರೋದೆ ಅವ್ರಿಗೆ ಇಷ್ಟ ಅನ್ನೋ ಭಾವನೆ ಇಲ್ಲ. ಕೊರಗಿ 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 ಹೋಗ್ತಾ ಇದ್ದಾನೆ ಅಂದ್ರೆ ಛೇ ನನ್ನಿಂದಾಗಿ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ದುಃಖ. ಹಾಗಾಗಿ ಇದನ್ನ ಹೇಳಿ ಆದ್ಮೇಲೆ ಸೀತಾದೇವಿ ಒಂದು ಮಾತನ್ನ ಹೇಳ್ತಾಳೆ ಅಂದ್ರೆ, ಆಂಜನೇಯ ಹೇಳಿದಂಥ ಈ ಮಾತನ್ನ ಕೇಳಿದಾಗ ಅವಳಿಗೆ ವಿಷಮಿಶ್ರಿತವಾದಂತಹ ಅಮೃತಪಾನ ಮಾಡಿದ ಹಾಗೆ ಆಯಿತು ಅಂತ. ರಾಮ ತನ್ನ ಬಗ್ಗೆ ಯೋಚಿಸ್ತಾ ಇದ್ದಾನೆ ಎನ್ನುವಂತಹ ಸಮಾಚಾರ ಅಮೃತ, ಆದರೆ ತನ್ನಿಂದಾಗಿ ಕೊರಗ್ತಾ ಇದ್ದಾನೆ ಎನ್ನುವಂತಹ ಸಮಾಚಾರ ಅದು ವಿಷ. ಹೀಗೆ ಇಂತಹ ದುಃಖದ ಸಮಾಚಾರವನ್ನು ಮತ್ತೆ ಸಂತೋಷದ ಸಮಾಚಾರವನ್ನು ಕೇಳಿದಳು. ಮತ್ತೆ ಸೀತೆ ಕೇಳ್ತಾಳೆ, ರಾಮ ಹೇಗಿದ್ದಾನಪ್ಪ ಅಂತ ಕೇಳಿದಾಗ ಆಂಜನೇಯ ಹೇಳ್ತಾನೆ, ನೈವ ದಂಶಾನ್ ಮಶಕಾನ್ ಕೀಟಾನ್ನ ಸರೀಸೃಪಾನ್. ಅಮ್ಮ ರಾಮ ಆ ಚಾಪೆ ಮೇಲೆ ಮನಗಿದ್ರೆ ಎಷ್ಟೋ ಸಲ ಹಾವುಗಳು ಅವನ ಮೇಲೆ ಹರಿದು ಹೋಗ್ತವೆ, ಯಾವ ರೀತಿಯಲ್ಲೂ ಪ್ರತಿಕ್ರಿಯಿಸೋದಿಲ್ಲ. ಮತ್ತೆ ಎಷ್ಟೋ ಸಲ ಮಶಕ ನೊಣಗಳು ಕೂತಿರ್ತವೆ ಅದ್ರ ಬಗ್ಗೂ ಲಕ್ಷ ಇಲ್ಲ, ಸೊಳ್ಳೆಗಳು ಕೂತಿರ್ತವೆ ಅದ್ರ ಬಗ್ಗೂ ಗಮನ ಇಲ್ಲ, ಕೀಟಗಳು ಸರೀಸೃಪಗಳು ಎಲ್ಲ ಅವನ ಮೈ ಮೇಲೆ ಹತ್ತಿ ಹೋಗ್ತಾ ಇದ್ರು ಸಹ ಯಾವುದರ ಸಂಬಂಧವೂ ಇಲ್ಲದೆ ಇರುವ ಹಾಗೆ ಇರ್ತಾನೆ. ರಾಘವ ಅಪನಯೇದ್ ಗಾತ್ರಾತ್ ತ್ವದ್ಗತೇನ ಅಂತರಾತ್ಮನ. ಆಂಜನೇಯ ಈ ಮಾತನ್ನು ಹೇಳದೆ ಇದ್ರೆ ಸೀತೆಗೆ ಸಮಾಧಾನ ಆಗ್ತಿತ್ತ ನೋಡಿ, ಯಾಕೆ ಸಹಜವಾಗಿ ನನ್ನ ಯಜಮಾನರು ಇನ್ನೂ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂತಾದಾಗ ಈ ಮಾತನ್ನು ಹೇಳಲೇಬೇಕು. ಇಷ್ಟು ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾನೆ, ಅನಿದ್ರ ಸತತಂ ರಾಮ ಸುಪ್ತೋಪಿಚ ನರೋತ್ತಮ. ಯಾವಾಗಲೂ ನಿದ್ದೆ ಮಾಡೋದೇ ಇಲ್ಲ ರಾಮ, ಅನಿದ್ರ ಸತತಂ ರಾಮ. ಅಕಸ್ಮಾತ್ ಆಗಿ ಎಲ್ಲೋ ಎಂಟು ದಿವಸಕ್ಕೆ ಒಂದು ಕ್ಷಣ ಕಾಲ ಹೀಗೆ ಕಣ್ಣು ಮುಚ್ಚಿದ್ರೆ ಸೀತೇತಿ ಮಧುರಾಂ ವಾಣಿ ಅಂತ ಹೇಳಿ ಸೀತೆ 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 ಅಂತ ಹೇಳಿ ಅವನು ತಕ್ಷಣವೇ ಎಚ್ಚರಾಗಿ ಬಿಡ್ತಾನಮ್ಮ.
ವ್ಯಾಹರನ್ ಪ್ರತಿಬುದ್ಧತೆ. ಇಷ್ಟೆಲ್ಲ ಆ ಕ್ಷೇಮ ಸಮಾಚಾರವನ್ನು ಹೇಳಿದಾಗ ಸೀತೆ ಒಂದು ಮಾತು ಹೇಳ್ತಾಳೆ. ಏನು ಅಂದರೆ, ನೋಡಪ್ಪ ಇಲ್ಲಿ ಬಂದು ಸಿಕ್ಕಾಕೊಂಡು 10 ತಿಂಗಳಾಯಿತು. ಮೊನ್ನೆ ಏನೋ ಲಂಕೆಯಲ್ಲಿ ಒಂದು ಘಟನೆ ನಡೀತಂತೆ. ಆ ರಾವಣನ ತಮ್ಮ ವಿಭೀಷಣ, ಆತ ನನ್ನನ್ನು ಆದಷ್ಟು ಬೇಗ ರಾಮನಿಗೆ ಒಪ್ಪಿಸಬೇಕು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾನಂತೆ. ಆದರೆ ರಾವಣ ಅದಕ್ಕೆ ಒಪ್ತಾ ಇಲ್ವಂತೆ. ಈಗ ತಾನೇ ನೀನು ನೋಡಿದೆ ಈ ವಿಚಾರವನ್ನು. ಇದನ್ನು ನನಗೆ ಆ ರಾವಣನ ತಮ್ಮನ ಮಗಳಾದಂಥ ಅನಲ, ವಿಭೀಷಣನ ಮಗಳು ಅನಲ, ಅವಳು ಬಂದು ನನಗೆ ಹಾಗಾಗಿ ಈ ಸುದ್ದಿಯನ್ನು ಮುಟ್ಟಿಸ್ತಾ ಇರ್ತಾಳೆ. ಹಾಗಾಗಿ ಜ್ಯೇಷ್ಠಾ ಕನ್ಯಾ ನಲಾನಾಮ ಅನಲಾನಾಮ ವಿಭೀಷಣ ಸುತಾಕಪೇ. ಅದರಿಂದ ಇನ್ನು 2 ತಿಂಗಳ ಮಾತ್ರ ನನಗೆ ಅವಕಾಶ ಕೊಟ್ಟಿದ್ದಾನೆ. 2 ತಿಂಗಳಾದ್ಮೇಲೆ ನನಗೆ ರಾವಣನ ಅಡಿಗೆಯ ಮನೆಯಲ್ಲಿ ವ್ಯವಸ್ಥೆ ಮಾಡ್ತಾನೆ ಅಂತ ಹೇಳಿದ್ದಾನೆ ಆತ. ಹಾಗಾಗಿ ಆದಷ್ಟು ಬೇಗ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡು ಆಂಜನೇಯ ಅಂತ ಕಳಕಳೆಯಿಂದ ಆಂಜನೇಯನ ಹತ್ರ ಹೇಳ್ತಾಳೆ ಸೀತೆ. ನೋಡಿ, ಒಬ್ಬ ಮೂರ್ಧಾಭಿಷಿಕ್ತನ ಅಂತ ಸಮ್ರಾಟ್, ಅಂಥವನ ಸೊಸೆ, ತಂದೆ ಮಹಾಜ್ಞಾನಿ, ಕೈ ಹಿಡಿದವನು ಮರ್ಯಾದಾ ಪುರುಷೋತ್ತಮ, ಅಂಥವನ ಹೆಂಡತಿಗೆ ಬಂದಂತಹ ಪರಿಸ್ಥಿತಿ ಇಂಥದ್ದು. ಆದಷ್ಟು ಬೇಗ ನನ್ನನ್ನು ನನ್ನವರು ಬಂದು ಕರ್ಕೊಂಡು ಹೋಗುವ ಹಾಗೆ ನೀನು ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಆಂಜನೇಯ ಒಂದು ಮಾತು ಹೇಳ್ತಾನೆ. ಯಾಕೆ ತಾಯಿ, ರಾಮ ಬಂದು ಕರ್ಕೊಂಡು ಹೋಗ್ತಾನೆ, ಯೋಚನೆ ಮಾಡಬೇಡ. ನಾನು ಹೋಗಿ ಸುದ್ದಿ ತಿಳಿಸ್ತೇನೆ, ನಾಳೆನೇ ನಾನು ಸುದ್ದಿ ತಿಳಿಸ್ತೇನೆ, ನಾಡಿದ್ದೇ ರಾಮ ಹೊರಟು ಬಂದು ನಿನ್ನನ್ನು ತಕ್ಷಣವೇ ಕರ್ಕೊಂಡು ಹೋಗಿಬಿಡ್ತಾನೆ. ಇಲ್ಲ, ನಿನಗೆ ಅಷ್ಟು ದಿವಸವನು ಸಹಿಸೋದು ಕಷ್ಟ ಅಂತ ಆದರೆ ಒಂದು ಕೆಲಸ ಮಾಡು ನೀನು, ತ್ವಾಂತು ಪೃಷ್ಠಗತಾಂ ಕೃತ್ವ ಸಂತರಿಷ್ಯಾಮಿ ಸಾಗರಂ, ನನ್ನ ಬೆನ್ನಲ್ಲಿ ಕುಳಿತುಕೋಬಿಡು ತಾಯಿ, ತಕ್ಷಣ ನಾಳೆ ಏನು ಇವತ್ತೇ ನಿನ್ನನ್ನು ತೆಗೆದುಕೊಂಡು ಹೋಗಿ ರಾಮನ ಪಾದ ಸೇರಿಸಿಬಿಡ್ತೇನೆ ನಿನ್ನನ್ನು. ಹೇಗೆ ಕೇಳಿದರೆ ಆತ ಒಂದು ಉದಾಹರಣೆ ಕೊಡ್ತಾನೆ. ಪ್ರಾಪಯಿಷ್ಯಾಮಿ, ನಿನ್ನನ್ನು ತೆಗೆದುಕೊಂಡು ಹೋಗಿ ಸೇರಿಸ್ತೇನೆ ರಾಮನಲ್ಲಿಗೆ. ಹೇಗೆ ಕೇಳಿದರೆ, ರೋಹಿಣಿ ನಕ್ಷತ್ರವನ್ನು ಚಂದ್ರನಿಗೆ ಸೇರಿಸಿದ ಹಾಗೆ. ರೋಹಿಣಿ ನಕ್ಷತ್ರ, ಚಂದ್ರ, ಅವೆರಡು ಪರಸ್ಪರ ಆಗಲೇ ಇರೋದು ಬಹಳ ವಿರಳ. ಹಾಗಾಗಿ ಆ ಹುಣ್ಣಿಮೆ ದಿವಸ ಅದು ಬಂದಿರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಚಂದ್ರನಿಗೂ ರೋಹಿಣಿನಿಗೂ ಎಲ್ಲಿಲ್ಲದ ಸಂಬಂಧ. ಹಾಗೆ ಪ್ರಾಪಯಿಷ್ಯಾಮಿ ಶಕ್ರಾಯ ಹವ್ಯಂ ಹುತಮಿವ ಅನಲಹ, ಯಾಜ್ಞಿಕರು ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟಾಗ ಯಜ್ಞ ಪುರುಷ ದೇವತೆಗಳಿಗೆ ಮುಟ್ಟಿಸುವ ಹಾಗೆ ನನ್ನ ಬೆನ್ನ ಮೇಲೆ ಕುಳಿತಂತಹ ನಿನ್ನನ್ನು ರಾಮನ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಮುಟ್ಟಿಸ್ತೇನೆ ತಾಯಿ. ಇಷ್ಟು ಹೇಳಿದಾಗ ಮತ್ಪೃಷ್ಟಮಧಿರೋಹ ಅಂತ ಹೇಳಿ ತಕ್ಷಣ ತಿರುಗಿ ನಿಂತು ಬೆನ್ನನ್ನು ತೋರಿಸಿ ನಿಂತು ಬಿಟ್ಟ ಆಂಜನೇಯ. ಮತ್ಪೃಷ್ಟಮಧಿರೋಹ, ನನ್ನ ಬೆನ್ನನ್ನು ಏರು ತಾಯಿ, ತ್ವಂ ತಾರಾಕಾಶೆ ಮಹಾನಡವೇ, ತೆಗೆದುಕೊಂಡು ಹೋಗಿ ಸೇರಿಸಿಬಿಡ್ತೇನೆ ನಿನ್ನನ್ನು ಅಂತ ಹೇಳಿದಾಗ ಸೀತಾಮಾತೆ ಒಂದು ಮಾತು ಹೇಳ್ತಾಳೆ. ಹನುಮನ್ ದೂರಮಧ್ವಾನಂ ಕಥಂ ಮಾಂ ಯೋಢುಮಿಚ್ಛಸಿ, ಶತಯೋಜನ ವಿಸ್ತೀರ್ಣವಾದಂಥ ಸಮುದ್ರ, ಅಷ್ಟು ದೂರಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ನೀನು ಹೇಳ್ತಾ ಇದೆಯಲ್ಲ, ನಿಜವಾಗಿ ನನಗೆ ಅರ್ಥ ಆಯಿತು ನೀನೊಬ್ಬ ಕಪಿ ಹೌದು ಅಂತ. ರಾಮಾಯಣದ ಶಬ್ದ ಅದು. ತದೇವ ಖಲು ತೇ ಮನ್ಯೇ ಕಪಿತ್ವಂ ಹರಿಯೂಥಪ, ಈ ಮಾತನ್ನು ಯಾಕೆ ಹೇಳಿದ್ಲು ಕೇಳಿದ್ರೆ, ಯಾವ ಆಕಾರದಿದ್ದಾನೆ ಆಂಜನೇಯ ಇವಾಗ? ವೃಷದಂಶಕ, ವೃಷದಂಶಕ ಮಾತ್ರ ಸನ್, ಬೆಕ್ಕಿನ ಗಾತ್ರದಲ್ಲಿದ್ದಾನೆ. ಈ ಆಕಾರದ ಕಪಿ ಈ ಮಾತನ್ನು ಹೇಳಿದ್ರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯ ಉಂಟ? ನಿಜವಾಗಿಯೂ ನೋಡಪ್ಪ ನೀನೊಬ್ಬ ಕಪಿ ಅನ್ನೋದೀಗ ಸ್ಪಷ್ಟವಾಯಿತು ಅಂತ ಗೊಳ್ಳಂತ ನಕ್ಕಿಬಿಟ್ಲು. ಪ್ರಾಯಶಃ 10 ತಿಂಗಳಲ್ಲಿ ಇದೇ ಮೊದಲ ಬಾರಿ ಇರಬೇಕು ಆಕೆ ನಕ್ಕಿದ್ದು. ಹೀಗೆ ನಕ್ಕು ಆದಮೇಲೆ ಆಕೆ ಹೇಳ್ತಾಳೆ, ಕಥಂ ವಾ ಅಲ್ಪ ಶರೀರಸ್ತ್ವಂ, ಇಷ್ಟುದ್ದ ಇದೆಯಾ ಬೆಕ್ಕಿನ ಗಾತ್ರದೊಳಗೆ? ನಾನು ಈ ಗಾತ್ರದಲ್ಲಿ ಇದ್ದೇನೆ, ಮಾಮಿತೋ ನೇತುಮಿಚ್ಛಸಿ, ನನ್ನನ್ನು ಹೇಗೆ ನೀನು ಕರ್ಕೊಂಡು ಹೋಗ್ತೀಯೇ? ಅಷ್ಟೇ ಅಲ್ಲ, ಸಕಾಶಂ ಮಾನವೇಂದ್ರಸ್ಯ ಭರ್ತುರ್ಮೇ ಪ್ಲವಗರ್ಷಭ, ಸುಮ್ಮನೆ ಏನಾದರೂ ಹೇಳಿ ಸಮಾಧಾನ ಪಡಿಸೋಣ ಅಂತೇಳಿ ನನ್ನನ್ನು ಸಮಾಧಾನ ಪಡಿಸೋದಕ್ಕೆ ನೆನಪಾದದ್ದೆಲ್ಲ ಹೇಳ್ತಾ ಇದ್ದೀಯ ಅಂತ ಸ್ವಲ್ಪ ಆಂಜನೇಯನನ್ನು ಹಗುರವಾಗಿ ಮಾತನಾಡಿದಳು ಸೀತಾಮಾತೆ. ಅಂದರೆ ಇಷ್ಟು ಚಿಕ್ಕದಾಗಿದ್ದೀಯ ನೀನು, ಹೇಗೆ ಸಾಧ್ಯ ಇದು ಅಂತ ಅವನ ಆ ವಾಕ್ಯವಾದ ಆಕಾರವನ್ನು ನೋಡಿ. ಆಗ ಆಂಜನೇಯ ಹೇಳ್ತಾನೆ, ಏನು ನಮೇ ಜಾನಾತಿ ಸತ್ವಂ ವಾ,
ತಾಯಿ ನಾನು ನಿನಗೆ ಹೊಸಬ, ನನ್ನ ಸಂಪೂರ್ಣ ಪರಿಚಯ ನಿನಗಿಲ್ಲ, ನನ್ನ ಪರಾಕ್ರಮ ಏನು ಅಂತ ನಿನಗೆ ಗೊತ್ತಿಲ್ಲ. ಆ ಶ್ರೀರಾಮನ ಅನುಗ್ರಹದಿಂದ ನಾನು ಏನು ಬೇಕಾದರೂ ಮಾಡಬಲ್ಲೆ, ಏನು ಬೇಕಾದರೂ ಆಗಬಲ್ಲೆ. ಅಷ್ಟೇ ಅಲ್ಲ, ಪ್ರಭಾವಂ ವಾ ಅಸಿತೇ ಕ್ಷಣ ತಸ್ಮಾತ್ ಪಶ್ಯತು ವೈದೇಹಿ ಯದ್ರೂಪಂ ಮಮ ಕಾಮತಃ. ನಾನು ಸ್ವೇಚ್ಛಾರೂಪಿ, ಅದರಿಂದ ನೋಡು ನನ್ನ ರೂಪವನ್ನ ಅಂತ ಹೇಳಿ ಆಂಜನೇಯ ಬೆಳೆಯೋದಕ್ಕೆ ಪ್ರಾರಂಭಿಸಿದ. ಬೆಳೆದ 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 ಸೀತೆ ಹೇಳ್ತಾಳೆ ಹೇಗೆ ಬೆಳೆದ ಕೇಳಿದ್ರೆ, ಮೇರುಮಂದರ ಸಂಕಾಶಃ ಬಭೌ ದೀಪ್ತಾನಲ ಪ್ರಭಃ. ಇದೇನು ಮುಂದ್ಗಡೆಗೆ ಮೇರು ಪರ್ವತ ಬಂದು ನಿಂತಿತೋ, ಮಂದರಗಿರಿ ಬಂದು ನಿಂತಿತೋ, ಮತ್ತೆ ಅವನು ಒಂದೊಂದು ಕಣ್ಣು ಅಂದ್ರೆ ಉದಯವಾಗ್ತಾ ಇರುವಂತಹ ಸೂರ್ಯನಂತೆ ಕಂಗೊಳಿಸಿತು. ಇಂತಹ ರೂಪವನ್ನ ಕಂಡು ಸೀತೆ ಆಶ್ಚರ್ಯಚಕಿತಳಾಗಿ ತಕ್ಷಣ ಹೇಳ್ತಾಳೆ, ಏನು ಜಾನಾಮಿ ಗಮನೇ ಶಕ್ತಿಂ. ಗೊತ್ತಾಯ್ತಪ್ಪ ನೀನು ಯಾರೋ ಅಂತ ನನಗೆ ಗೊತ್ತಾಯ್ತು, ಪರೀಕ್ಷೆ ಮಾಡೋಣ ಅಂತ ಹೇಳಿದೆ. ಯಾಕೆ ನನ್ನವರು ನನ್ನತ್ತ ಕಳಿಸ್ಬೇಕಿದ್ರೆ ಎಂಥವನನ್ನು ಕಳಿಸ್ತಾರೆ ಅನ್ನೋದು ನನಗೆ ಬೇಕಿತ್ತು. ಅದಕ್ಕೋಸ್ಕರ ತವಸತ್ವಂ ಬಲಂ ಚೈವ ವಿಜಾನಾಮಿ ಮಹಾಕಪೆ ವಾಯೋರಿವ ಗತಿಂಚಾಪಿ ತೇಜಶ್ಚಾಗ್ನೇ ಹೈವ ಅದ್ಭುತಂ. ಗೊತ್ತಾಯ್ತು, ಸಾಕಪ್ಪ ಕಡಿಮೆ ಮಾಡು, ಇನ್ನು ಮೊದಲಿನ ರೂಪಕ್ಕೆ ಬಾ ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ನಾನು ನಿನ್ನ ಜೊತೆಗೆ ನೀನು ಹೇಳಿದ ಹಾಗೆ ಬರಬಾರದು. ಯಾಕೆ ಬರಬಾರದು ಅಂದ್ರೆ ಒಂದು ಐದಾರು ಕಾರಣಗಳನ್ನು ಕೊಡ್ತಾಳೆ ಸೀತೆ. ನೀನು ಹೇಳ್ತೀಯೇ ನನ್ನನ್ನು ರಾಮನ ಹತ್ರ ಕರ್ಕೊಂಡು ಹೋಗಿ ಸೇರಿಸಿ ಬಿಡ್ತೀಯೇನೆ ಅಂತ, ನನಗೂ ಅದು ಇಷ್ಟವೇ. ಆದರೆ ಹೀಗೆ ಮಾಡಿದಾಗ ಇಲ್ಲಿ ಕೆಲವು ಅನುಪಪತ್ತಿಗಳು ತೊಂದರೆಗಳು ಬರ್ತವೆ. ಏನು ಅಂದರೆ, ನೀನು ನಿನ್ನ ಬೆನ್ನ ಮೇಲೆ ನನ್ನನ್ನು ಕೂರಿಸಿಕೊಂಡು ವೇಗವಾಗಿ ಸಮುದ್ರ ದಾಟ್ತೀಯೇ, ನಾನು ಆ ಸಮುದ್ರವನ್ನು ನೋಡ್ತಾ ಗಾಬರಿಯಾಗಿ ಪ್ರಜ್ಞೆ ತಪ್ಪಿ ಸಮುದ್ರಕ್ಕೆ ಬಿದ್ದರೆ, ಆಗ ರಾಮನಿದ್ದಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಬಯಸಿದ ನಿನ್ನ ಸಂಕಲ್ಪವೂ ಇಳಿಯಿರುವುದಿಲ್ಲ, ಮತ್ತೆ ನಾನು ಸಮುದ್ರಕ್ಕೆ ಬಿದ್ದೆ ಅಂದರೆ ಮತ್ತೆ ಅಲ್ಲಿನ ಜಲಚರಗಳಿಗೆ ನಾನು ಆಹಾರವಾಗ್ತೇನೆ, ಹಾಗಾಗಿ ನಾನು ಪ್ರಜ್ಞೆ ತಪ್ಪಿ ಬೀಳುವ ಸಾಧ್ಯತೆ ಉಂಟು, ಹಾಗಾಗಿ ನಾನು ನಿನ್ನ ಬೆನ್ನ ಮೇಲೆ ಏರಿ ಬರುವುದಿಲ್ಲ. ಇದು ಮೊದಲನೇ ಕಾರಣ. ಮತ್ತೆ ಎರಡನೇದು, ಒಬ್ಬಾಕೆ ಒಂಟಿ ಹೆಂಗಸನ್ನ ಒಬ್ಬ ಗಂಡಸು ಕರ್ಕೊಂಡು ಹೋಗ್ತಾ ಇದ್ರೆ ನಿನ್ನ ಚಾರಿತ್ರ್ಯ ಬಗ್ಗೆ ನನಗೆ ಸಂಶಯ ಇಲ್ಲ, ನನ್ನ ಚಾರಿತ್ರ್ಯ ಬಗ್ಗೆ ನಿನಗೆ ಸಂಶಯ ಇಲ್ಲ. ಯಾಕೆ, ಈಗ ತಾನೇ ನೋಡಿದ್ದಾನೆ ರಾವಣ ಬಂದು ಹೇಳಿದಾಗ ಸೀತೆ ಹೇಗೆ ಉತ್ತರಿಸಿದ್ದಾಳೆ ಅಂತ. ಅದನ್ನು ನೋಡಿ ಅವನ ಮನಸ್ಸಲ್ಲಿ ಒಂದು ಭಾವನೆ ಬಂದಿರಬೇಕು, ವೃತ್ತಂ ಆಭರಣಂ ಸ್ತ್ರೀಯಾಂ. ಸ್ತ್ರೀಯರ ಆಭರಣ ಯಾವುದು ಯಾವುದು ಕೇಳಿದ್ರೆ ಬಟ್ಟೆ ಅಲ್ಲ, ಆಭರಣ ಅಲ್ಲ, ಶೀಲ ನಡತೆ. ಹಾಗಾಗಿ ಅದನ್ನು ನೋಡಿದಾಗಲೇ ಅವನಿಗೆ ಗೊತ್ತಾಗಿದೆ. ಹಾಗಾಗಿ ಸುಂದರೇ ಸುಂದರೀ ಸೀತ ಇಷ್ಟಿದ್ರೂ ಸಹ ನೋಡಿದ ಜನರು ಏನ್ ಮಾಡ್ತಾರೆ ಕೇಳಿದ್ರೆ, ನಿನ್ನನ್ನ ತಪ್ಪಾಗಿ ತಿಳ್ಕೊಳ್ಳುವಂತಹ ಸಾಧ್ಯತೆ ಉಂಟು. ಯಾಕೆ ಕೇಳಿದ್ರೆ, ನಮ್ಮ ಜನರ ಸ್ವಭಾವ ಹೇಗೆ ಕೇಳಿದ್ರೆ, ಒಂದು ಅಣ್ಣ ತಂಗಿ ರಸ್ತೆಯಲ್ಲಿ ಹೋಗ್ತಾ ಇದ್ರು ಸಹ ನೋಡಿದ್ರ ಹೇಗೆ ಓಡಾಡ್ತಾ ಇದ್ದಾರೆ ಇಬ್ಬರೇನೆ ಅಂತ ಹೇಳಿ ಅವರಿಬ್ಬರಿಗೂ ಸಹ ಗಂಡ ಹೆಂಡತಿ ಅಂತ ಅನಧಿಕೃತವಾಗಿ ಬೋರ್ಡ್ ಹಾಕಿ ಟೀಕಿಸುವಂತವರು ನಮ್ಮ ಜನ. ಇಂಥವರು ಮತ್ಪುನಃ ನಿನಗೆ ನನಗೆ ಕೆಟ್ಟ ಮಾತನ್ನು ಹೇಳದೆ ಬಿಡ್ತಾರ ಆಂಜನೇಯ? ಹಾಗಾಗಿ ಛೇ, ನಾನು ನಿನ್ನ ಬೆನ್ನನ್ನು ಏರಿ ಬರಬಾರದು, ಅದರಿಂದ ನಿನಗೆ ಒಳಿತಲ್ಲ. ಇದು ಎರಡನೇ ಕಾರಣ. ಮತ್ತೆ ಮೂರನೇದೇನು ಕೇಳಿದರೆ, ನಾನು ನಿನ್ನ ಬೆನ್ನನ್ನು ಏರಿ ಬಂದೆ ಅಂತ ಇಟ್ಕೋ. ನಾನು ನಿನ್ನ ಜೊತೆಗೆ ಬಂದಂತಹ ಸುದ್ದಿ ರಾವಣನಿಗೆ ಮುಟ್ಟಿತು ಅಕಸ್ಮಾತ್ ಆಗಿ ಬಂದಾಗ. ಹಾಗೇನಾಗುತ್ತೆ, ಇವರೆಲ್ಲರೂ ಬಂದು ನಿನ್ನನ್ನು ಅಡ್ಡಗಟ್ಟುತ್ತಾರೆ, ನೀನು ಅವ್ರ ಜೊತೆಗೆ ಯುದ್ಧ ಮಾಡಬೇಕು. ನೀನು ಒಂಟಿ, ಅವರು ಸಾವಿರಾರು ಜನ ಇರ್ತಾರೆ, ನೀನು ನಿರಾಯುಧ, ಅವರು ಆಯುಧವಂತರು. ಅವ್ರ ಜೊತೆ ಯುದ್ಧ ಮಾಡಬೇಕಿದ್ರೆ ನಾನೇನಾದರೂ ಸಮುದ್ರಕ್ಕೆ ಬೀಳುವ ಸಾಧ್ಯತೆ ಇಲ್ಲ ಅಂತೇನು? ಮತ್ತಷ್ಟೇ ಅಲ್ಲ, ನಿನಗೆ ಅವರ ಜೊತೆಗೆ ಯುದ್ಧನೂ ಮಾಡಬೇಕು, ನನ್ನ ರಕ್ಷಣೆನೂ ಮಾಡಬೇಕು ಅಂದರೆ ಎಲ್ಲಿಲ್ಲದ ಕಷ್ಟ ಇದು. ಹಾಗಾಗಿ ಈ ಮೂರನೆಯ ಕಾರಣದಿಂದಲೂ ಸಹ ನಾನು ನಿನ್ನ ಜೊತೆಗೆ ಬರುವುದು ಯುಕ್ತವಲ್ಲ. ಮತ್ತೆ ಅಷ್ಟೇ ಅಲ್ಲ, ನಿನ್ನನ್ನ ಯುದ್ಧದಲ್ಲಿ ಅಕಸ್ಮಾತ್ತಾಗಿ ಸೋಲಿಸಿ ಮತ್ತೆ ರಾಕ್ಷಸರು ನನ್ನನ್ನು ಇಲ್ಲಿಗೆ ತಂದು ಇಡಬಹುದು. ಯಾಕೆ,
ನೀನು ಒಬ್ಬ, ಅವರು ತುಂಬಾ ಜನ ಇರ್ತಾರೆ. ಮತ್ತೆ ಪುನಃ ಇಲ್ಲಿಗೆ ನನ್ನನ್ನು ತಂದಿಟ್ಟರು ಅಂತಾದರೆ ಏನೂ ಪ್ರಯೋಜನ ಆಗಲಿಲ್ಲ. ಹಾಗಾಗಿ ಆತುರ ಸಲ್ಲ, ಈ ನಾಲ್ಕನೇ ಕಾರಣದಿಂದಲೂ ಸಹ ನಾನು ನಿನ್ನ ಜೊತೆಗೆ ಬರಬಾರದು. ಮತ್ತೆ ಐದನೇ ಕಾರಣ ಏನು ಕೇಳಿದರೆ, ನಾನು ನಿನ್ನ ಜೊತೆಗೆ ಬಂದರೆ ರಾಘವಸ್ಯ ಯಶೋಹಿಯೇತ್, ಅದು ರಾಮನ ಪರಾಕ್ರಮಕ್ಕೆ ಅವಮಾನ ಮಾಡಲಾಗೆ. ಯಾಕೆ ಕೇಳಿದರೆ, ರಾವಣ ಹೇಗೆ ನನ್ನನ್ನ ಕದ್ದು ತಂದನೋ ರಾಮನು ಸಹ ತನ್ನ ಹೆಂಡತಿಯನ್ನ ಆಂಜನೇಯನ ಮೂಲಕ ಕದ್ದು ತರಿಸಿಕೊಂಡ. ಹಾಗಾಗಿ ರಾವಣ ಮಾಡಿದ್ದಕ್ಕೂ ನಮ್ಮ ಯಜಮಾನ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಆಗೋದಿಲ್ಲಪ್ಪ. ಅದರಿಂದ ನನ್ನ ಯಜಮಾನರಿಗೆ ಒಳ್ಳೆಯ ಹೆಸರು ಬರೋದಿಲ್ಲ, ಅವನಿಗೆ ಕಳಂಕವಾಗುತ್ತೆ. ಇದು ಐದು ಕಾರಣ. ಆರನೆಯದು ಇನ್ನೊಂದು ಕಾರಣ ಹೇಳ್ತೇನೆ ಕೇಳು, ಏನು ಅಂದ್ರೆ, ನಸ್ಪೃಶಾಮಿ ಶರೀರಂತೂ ಪುಂಸಃ ವಾನರ ಪುಂಗವ ರಾಮಾದನ್ಯಸ್ಯ. ನಾನು ರಾಮನನ್ನ ಬಿಟ್ಟು ಬೇರೆ ಪುರುಷರ ಶರೀರವನ್ನ ನಾನಾಗಿ ಎಂದೂ ಮುಟ್ಟುವುದಿಲ್ಲ. ರಾಮಾದನ್ಯಸ್ಯ ವಾನರ ನಸ್ಪೃಶಾಮಿ ಶರೀರಂತೂ ಪುಂಸೋ ವಾನರ ಪುಂಗವ. ಹಾಗಾಗಿ ರಾಮನನ್ನ ಬಿಟ್ಟು ಪರಪುರುಷರನ್ನ ನಾನು ಮುಟ್ಟುವುದಿಲ್ಲ. ಹಾಗಾಗಿ ನಾನು ನಿನ್ನ ಜೊತೆಗೆ ಬರುವಂತಿಲ್ಲಪ್ಪ. ಮತ್ತಷ್ಟೇ ಅಲ್ಲ, ಈ ಕೆಲಸ ಸರಿ ಹೋಗಬೇಕು ಅಂದರೆ ನನ್ನ ಯಜಮಾನರು ಇಲ್ಲಿಗೆ ಬರಬೇಕು, ರಾಮ ಬರಬೇಕು, ರಾಮ ಬಂದು ರಾವಣನನ್ನು ಸಾಯಿಸಬೇಕು. ಸಾಯಿಸಿ ಆದ ಮೇಲೆ ನನ್ನನ್ನು ಅವನೇ ಕರ್ಕೊಂಡು ಹೋಗಬೇಕು. ಇದು ನನ್ನ ಯಜಮಾನರಿಗೆ ಭೂಷಣಪ್ರಾಯವಾದ ಕೆಲಸ. ಹಾಗಾಗಿ ನಾನು ನಿನ್ನ ಜೊತೆಗೆ ಬರಬಾರದು. ಇಷ್ಟು ಹೇಳಿದಾಗ ಇಲ್ಲಿ ನಮಗೊಂದು ಸಂಶಯ ಬಂದ್ಬಿಡುತ್ತೆ. ಇವಾಗ ಏನು, ರಾವಣ ಸೀತೆಯನ್ನ ಎತ್ಕೊಂಡು ಬರಬೇಕಿದ್ರೆ ಸ್ಪರ್ಶ ಆಯ್ತಲ್ಲ ಅಂತ ಮೊನ್ನೆ ದಿವಸ ಈ ಪ್ರಶ್ನೆಯನ್ನು ಕೇಳಿದ್ರು ಅವರು. ಹಾಗೆ ಅಂತ ಕೆಲವು ಜನ ಹೇಳ್ತಾರೆ, ಆಗಲೂ ಸಹ ಭೂಮಿ ಸಹಿತವಾಗಿ ಎತ್ಕೊಂಡು ಹೋದ ಅಂತ ಹೇಳಿ. ಅರಣ್ಯಕಾಂಡದಲ್ಲಿ ಸ್ಪಷ್ಟ ಮಾತುಂಟು, ರಾವಣ ತನ್ನ ಎಡಗೈಯಿಂದ ಸೀತೆಯನ್ನ ಇಲ್ಲಿ ಹಿಡಿದಿದ್ದಾನೆ, ಬಲಗೈಯಿಂದ ಈ ಭಾಗಕ್ಕೆ ಮಂಡಿಗೆ ಕೈ ಹಾಕಿ ಎತ್ಕೊಂಡು ಬಂದಿದ್ದಾನೆ ಆತ. ಆಯ್ತಲ್ಲ, ಪರಪುರುಷರ ಸ್ಪರ್ಶ ಆಗಲಿಲ್ಲ ಏನು ಅಂದ್ರೆ, ನಾನಾಗಿ ಪರಪುರುಷರನ್ನ ಸ್ಪರ್ಶ ಮಾಡುವುದಿಲ್ಲ. ಈ ಶಬ್ದ ನೆನ್ಪಿಟ್ಟುಕೊಳ್ಳಿ, ಇದು ಮೊದಲನೇ ಅರ್ಥ. ಎರಡನೇದು, ಅದು ಅಸಹಾಯಕ ಸ್ಥಿತಿ. ನಿನ್ನೆ ದಿವಸ ನಾನು ಹೇಳಿದಾಗೆ, ನಮ್ಮ ಮನಸ್ಸಿಲ್ಲದೇನೆ ದೇಹಕ್ಕೆ ಬೇರೆಯವರ ಸ್ಪರ್ಶ ಆದರೆ ನಾವು ಅದಕ್ಕೆ ಹೊಣೆಗಾರರಲ್ಲ. ಇದು ಇದಕ್ಕೆ ಸಮಾಧಾನ. ಇನ್ನು ಇಲ್ಲಿ ಇನ್ನೊಂದು ಸಮಾಧಾನ. ನಿನ್ನೆ ದಿವಸ ರಾವಣ ಒಂದು ಮಾತು ಹೇಳಿದ್ದಾಳೆ, ಏನು ಅಂದ್ರೆ, ನಾನು ನಿನ್ನ ನಾನಾಗಿ ಬಲಾತ್ಕರಿಸುವುದಿಲ್ಲ, ನೀನಾಗಿ ನನ್ನನ್ನು ಇಷ್ಟಪಡುವವರೆಗೆ ಕಾಯ್ತೇನೆ ಅಂತ. ಅಲ್ಲ, ಇಲ್ಲಿ ರಾವಣ ಬಲಾತ್ಕರಿಸಬಹುದಿತ್ತಲ್ಲ ಅಂತೊಂದು ಸಂಶಯ. ಅವನಿಗೆ ಬಲಾತ್ಕಾರ ಮಾಡೋದಕ್ಕೆ ಢಕಟುಕಿ, ಯಾಕೆ, ವೇದವತಿಯ ಶಾಪ, ನೀನು ಬಲಾತ್ಕರಿಸಿದರೆ ನೀನು ಸಾಯ್ತೀಯೇ ಅಂತ. ಅಲ್ಲ, ಬಲಾತ್ಕರಿಸಿ ತಂದನಲ್ಲ, ಅಲ್ಲೇ ಯಾಕೆ ಸಾಯ್ಲಿಲ್ಲ ಅಂತ. ಅವಳು ಶಾಪ ಇದ್ದದ್ದು ಎಲ್ಲಿ, ಸೀತೆಯನ್ನ ಕದ್ಕೊಂಡು ಬರಬೇಕಿದ್ರೆ ಅವನ ಇಂಟೆನ್ಷನ್ ಭೋಗಿಸುವುದರಲ್ಲ. ಅಲ್ಲ ಅಲ್ಲ, ಆ ಶಾಪ ಇದ್ದದ್ದು ಎಲ್ಲಿ ಕೇಳಿದ್ರೆ, ನೀನು ಬಲಾತ್ಕರಿಸಿ ಮುಂತೊಡಗಿದಾಗ, ಆಗ ನೀನು ಸಾಯ್ತೀಯ ಅಂತ. ಹಾಗಾಗಿ ಆ ಎತ್ಕೊಂಡು ಬರಬೇಕಿದ್ರೆ ಅವನ ಉದ್ದೇಶ ಆಗಿರ್ಲಿಲ್ಲ, ಶಾಪ ಕೆಲಸ ಮಾಡೋದಿಲ್ಲ ಅಲ್ಲಿ. ಇಲ್ಲಿ ತಂದು ಆದ ಮೇಲೆ 10 ತಿಂಗಳಿಂದ ಯಾಕೆ ಕಾಯ್ತಿದ್ದಾನೆ ಅಂದ್ರೆ ಅದಕ್ಕೋಸ್ಕರ. ಯಾಕೆ ಕೇಳಿದ್ರೆ, ಕೊನೆಯ ಒಂದು ಸಂಶಯ ಬಂದ್ಬಿಡ್ತದಂತೆ, ಹೌದಲ್ಲ, ಎತ್ಕೊಂಡು ಬಂದ, ಶಾಪ ಕೆಲಸ ಮಾಡಲಿಲ್ಲ, ಮತ್ತು ಪುನಃ ಬಲವಂತ ಮಾಡಬೇಕಿತ್ತು, ಹೀಗೆ ಮಾಡಲಿಲ್ಲ, ಹೀಗೆ ಯಾಕೆ ಅಂತ. ಹಾಗಾಗಿ ಈ ಸಂಶಯಗಳಿಗೂ ಸಹ ರಾಮಾಯಣದಲ್ಲಿ ನೇರ ಉತ್ತರ ಇಲ್ಲದಿದ್ರೂ ಪರ್ಯಾಯವಾಗಿ ಉತ್ತರ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಸೀತಾಮಾತೆ ಹೇಳಿದಳು, ನಾನು ನಿನ್ನ ಜೊತೆಗೆ ಬರುವುದಿಲ್ಲ ಅಂತ ಹೇಳಿದಾಗ ಆಂಜನೇಯನಿಗೆ ಬಹಳ ಸಂತೋಷ ಆಯ್ತಂತೆ, ಬೇಸರ ಆಗಲಿಲ್ಲ. ಆತ ಹೇಳ್ತಾನೆ ಏನು ಅಂದ್ರೆ, ಶ್ರೀರಾಮನ ಪತ್ನಿ ಅಲ್ಲದೆ ಬೇರೆ ಯಾರು ಈ ಮಾತನ್ನು ಹೇಳ್ತಾರೆ ತಾಯಿ ಎಂದ. ಏತತ್ತೇ ದೇವಿ ಸದೃಶಂ ಪತ್ನ್ಯಾಸ್ತಸ್ಯ ಮಹಾತ್ಮನಃ ಕಾಹಿ ಅನ್ಯಾ ತಾಮೃತೆ ದೇವಿ ಬ್ರೂಯಾತ್
ವಚನಂ ಈದೃಶಂ, ನಿನ್ನನ್ನು ಬಿಟ್ಟು ಬೇರೆ ಯಾರಮ್ಮ ಈ ಮಾತನ್ನು ಹೇಳ್ತಾ. ಈ ಮಾತಿನಿಂದಲೇ ನೀನು ರಾಮನಿಗೆ ಯೋಗ್ಯರಾದಂಥವಳು ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ಅಷ್ಟು ಹೇಳಿ ಆದ್ಮೇಲೆ ಕಾರಣೈಹಿ ಬಹುಭಿರ್ದೇವಿ ರಾಮ ಪ್ರಿಯ ಚಿಕೀರ್ಷಯ ಸ್ನೇಹ ಪ್ರಸ್ಕನ್ನ ಮನಸ ಮಯೈತೆ ಸಮೋದೀರಿತಂ. ಹಾಗಿದ್ರೆ ನಾನು ಯಾಕೆ ಹೇಳಿದೆ ಈ ಮಾತನ್ನು ನಿನ್ನ ಹತ್ರ ಅಂತ ನಿನಗೆ ಸಂಶಯ ಬರಬಹುದು. ಇನ್ನೇನಿಲ್ಲ, ಆದಷ್ಟು ಬೇಗ ನಿನ್ನನ್ನು ರಾಮನ ಹತ್ರ ತೆಗೆದುಕೊಂಡು ಹೋಗಿ ಸೇರಿಸಿಕೊಳ್ಳೋಣ. ನಿನ್ನ ದುಃಖವನ್ನು ನಾನು ನೋಡಲಾರೆ ತಾಯಿ, ಅದನ್ನು ನೋಡಲಿಕ್ಕೆ ಆಗದೇ ಇದ್ದದ್ರಿಂದ ನಾನು ಈ ಮಾತನ್ನು ಹೇಳಿದ್ದೇನೆ ಅಷ್ಟೇ ಹೊರತು ಅನ್ಯಥಾ ನನ್ನನ್ನು ಭಾವಿಸಬೇಡ. ಇದೀನೋತ್ಸಾಹಸೇ ಯಾತಂ ಮಯಾ ಸಾರ್ಧಂ ಅನಿಂದಿತೆ ಅಭಿಜ್ಞಾನಂ ಪ್ರಯಚ್ಛತ್ವಂ ಜಾನೀಯಾತ್ ರಾಘವೋಹಯ್ಯತ್. ನೀನು ನನ್ನ ಜೊತೆಗೆ ಬರಲಿಕ್ಕೆ ಇಷ್ಟಪಡದೇ ಇದ್ದರೆ ಒತ್ತಾಯ ಮಾಡೋದಿಲ್ಲ, ಯೋಗ್ಯ. ಆದರೆ ನಾನು ನಿನ್ನನ್ನು ನೋಡಿ ಬಂದಿದ್ದೇನೆ ಅಂತ ರಾಮನಿಗೆ ಗೊತ್ತಾಗಬೇಕು ಅಲ್ವಾ? ಅದಕ್ಕೋಸ್ಕರ ಒಂದು ಗುರುತಿನ ವಸ್ತುವನ್ನು ಕೊಡು ತಾಯಿ ಅಂತ ಆಂಜನೇಯ ಹೇಳಿದಾಗ ಸೀತೆ ಒಂದು ವಸ್ತು ಅಂದರೆ ಆ ಚೂಡಾಮಣಿಯನ್ನು ಕೊಡ್ತಾಳೆ. ಅದನ್ನು ಕೊಡೋದಕ್ಕಿಂತ ಮುನ್ನ ಒಂದು ಕಥೆಯನ್ನು ಹೇಳ್ತಾಳೆ. ಈ ಕಥೆಯೂ ಗುರುತು ಅಭಿಜ್ಞಾನ. ಹೇಗೆ ಆಂಜನೇಯ ಸೀತೆಯ ಹತ್ರ ರಾಮನ ಲಕ್ಷಣವನ್ನೆಲ್ಲ ಹೇಳಿ ಆದ್ಮೇಲೆ ಮುದ್ರೆಯುಂಗುರವನ್ನು ಕೊಟ್ಟನೋ ಹಾಗೆ ಅಲ್ಲಿ ಆಂಜನೇಯ ಆ ಕಥೆಯನ್ನು ಹೇಳಿ ಇದನ್ನು ಕೊಟ್ಟಾಗ ರಾಮನಿಗೆ ಭರವಸೆ ಮೂಡತ್ತೆ ಅಂತ. ಕಾಕಾಸುರನ ಕಥೆ. ಚಿತ್ರಕೂಟದಲ್ಲಿದ್ದಾಗ ರಾಮ ಸೀತೆ ಏಕಾಂತದಲ್ಲಿದ್ದಾಗ ಒಂದು ಸಲ ಸೀತೆಯ ಮಡಿಲೆ ಮೇಲೆ ರಾಮ ತಲೆಯಿಟ್ಟು ಮಲಗಿದ್ದಾನೆ. ಆ ಸಂದರ್ಭದಲ್ಲಿ ಇಂದ್ರನ ಮಗನ ಅಂತ ಜಯಂತ ಕಾಕರೂಪದಿಂದ ಬಂದು ಸೀತೆಯ ಮೈಯನ್ನು ಕುಟುಕಿದ. ಕುಟುಕಿದಾಗ ಸೀತೆ ಒಂದೆರಡು ಸಲ ಆ ಕಾಕೆಯ ರೂಪದ ಜಯಂತನನ್ನ ಓಡಿಸುವ ಪ್ರಯತ್ನ ಮಾಡಿದಳು. ಅವನು ಹೋಗ್ತಿದ್ದ, ಮತ್ತೆ ಮತ್ತೆ ಬಂದು ಕುಟುಕ್ತಿದ್ದ. ಆಗ ಅವಳ ವಕ್ಷಸ್ಥಳಕ್ಕೆ ಆ ಕಾಗೆ ಕುಟುಕಿದಾಗ ಒಂದು ಹನಿ ರಕ್ತ ರಾಮನ ಮೈ ಮೇಲೆ ಬಿದ್ದುಬಿಡಿತು. ಎಚ್ಚರ ಆದಂಥ ರಾಮ ತಕ್ಷಣವೇ ಏನು ಮಾಡಿದ ಕೇಳಿದರೆ ಒಂದು ಹುಲ್ಲನ್ನು ತೆಗೆದು ಆ ಕಾಕೆಯ ಮೇಲೆ ಅಭಿಮಂತಿಸಿ ಬಿಟ್ಟ. ಕಾಗೆ ಸುತ್ತಿತು ಸುತ್ತಿತು ರಕ್ಷಣೆಯನ್ನು ಪಡೆಯೋದಕ್ಕೆ ಅಂಥೇಳಿ ಎಲ್ಲ ಲೋಕವನ್ನೂ ಸಹ ಸುತ್ತಿ ಸುತ್ತಿ ಬಂತು. ಯಾರೂ ರಕ್ಷಣೆ ಕೊಡದೇ ಇದ್ದಾಗ ಎಲ್ಲರೂ ಒಂದೇ ಮಾತು ಹೇಳಿದರು, ರಾಮನ ಅಸ್ತ್ರ ನಿನ್ನನ್ನು ಬೆನ್ನಟ್ಟಿ ಬಂದಿದೆ, ಹೋಗಿ ಅವನ ಕಾಲಿಗೆ ಬೀಳುವಂತ. ಕೊನೆಗೆ ಆ ಕಾಗೆ ಸುತ್ತಿ 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 ರಾಮನ ಹತ್ರ ಬರಬೇಕು ಅಂತಾದಾಗ ಇನ್ನೂ ರಾಮ ಇಲ್ಲಿದ್ದಾನೆ, ಓ ಅಷ್ಟು ದೂರ ಬಂದು ನನ್ನನ್ನು ಕಾಪಾಡು ಸ್ವಾಮಿ ತಪ್ಪಾಯಿತು ಅಂತ ಹೇಳಿ ಆ ಕಾಗೆ ಬಿತ್ತು. ರಾಮನ ಅಸ್ತ್ರ ವ್ಯರ್ಥವಾಗಬಾರ್ದಲ್ಲ, ಅದಕ್ಕೋಸ್ಕರ ಇಲ್ಲ ಪ್ರಾಣದಿಂದ ನಿನ್ನನ್ನು ರಕ್ಷಿಸ್ತೇನೆ, ಆದರೆ ಈ ಅಸ್ತ್ರಕ್ಕೆ ಒಂದು ಅಂಗ ಕೊಡಲೇಬೇಕು ಅಂತ ಹೇಳಿದಾಗ ಕಾಗೆ ತನ್ನ ಎಡಗಣ್ಣನ್ನು ಕಳೆದುಕೊಂಡಿತು. ಇದನ್ನೇ ಹೇಳೋದು, ರಾಮನ ಅಸ್ತ್ರಕ್ಕೆ ಹುಸಿ ಇಲ್ಲ ಅಂತ. ಇದು ನನ್ನನ್ನ ಮತ್ತು ರಾಮನನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಇದನ್ನು ನೀನು ರಾಮನಿಗೆ ಹೇಳಿದಾಗ ನೀನು ನನ್ನನ್ನು ನೋಡಿ ಬಂದಿದ್ದೀ ಅನ್ನೋದು ಅವನಿಗೆ ಖಚಿತವಾಗುತ್ತೆ. ಅಷ್ಟು ಹೇಳಿ ಆದ ಮೇಲೆ ಮತ್ತೆ ಪುನಃ ಆಂಜನೇಯ ಹೇಳ್ತಾನೆ ಏನು ಅಂದರೆ, ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ. ರಾವಣ ನನಗೆ ಎರಡು ತಿಂಗಳ ಕಾಲ ಕೊಟ್ಟಿದ್ದಾನೆ. ಆದರೆ ಆಂಜನೇಯ ಇದನ್ನು ನೀನು ರಾಮನಿಗೆ ಹೇಳಬೇಕು, ನಾನು ರಾವಣ ಕೊಟ್ಟ ಎರಡು ತಿಂಗಳ ಕಾಲ ಇನ್ನು ನಾನು ಬದುಕೋಲ್ಲ. ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ, ನಾನು ಹಬ್ಬಬ್ಬ ಅಂದರೆ ಇನ್ನು ಒಂದು ತಿಂಗಳ ಕಾಲ ಮಾತ್ರ ಬದುಕಿರ್ತೇನೆ. ಊರ್ಧ್ವಂ ಮಾಸಾನ್ನ ಜೀವೇಯಂ ಸತ್ಯೇನಾಹಂ ಬ್ರವೀಮಿತೆ. ಆ ಒಂದು ತಿಂಗಳಾದ್ಮೇಲೆ ನೀ ನನ್ನನ್ನು ನೋಡಬೇಕು ಅಂತ ಬಯಸಿದ್ರೆ ಸೀತೆ ನಿನಗೆ ಸಿಗೋದಿಲ್ಲ ಅಂತ ರಾಮನಿಗೆ ಹೇಳಬೇಕು ಆಂಜನೇಯ. ಹಾಗಾಗಿ ಅಷ್ಟರ ಒಳಗೆ ಬಂದು ನೀನು ನನ್ನನ್ನು ಬಿಡಿಸ್ಕೊಂಡು ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡು ಅಂತ. ಅಷ್ಟು ಹೇಳ್ತಾ 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 ಕೊನೆಗೆ ಏನು ಮಾಡಿದ್ರು ಕೇಳಿದರೆ, ತನ್ನ ಸೀರೆಯ ತುದಿಯಲ್ಲಿ ಕಟ್ಟಿಟ್ಟಂತಹ ಚೂಡಾಮಣಿ ಅಂದರೆ ಈ ಬೈತಲಿಗೆ ಹಾಕೊಳ್ಳುವಂಥ ಒಂದು ಆಭರಣ, ಅದನ್ನು ಬಿಚ್ಚಿ ಪ್ರದೇಯೋ ರಾಘವ ಏತಿ ಸೀತಾ ಹನುಮತೇ ದದೌ. ಸೀತಾಮಾತೆ ಆಂಜನೇಯನ ಕೈಯಲ್ಲಿ ಆ ಚೂಡಾಮಣಿಯನ್ನು ಇಟ್ಲು. ಆಂಜನೇಯ ಕೈ ಮುಗಿದು ಅದನ್ನು ತೆಗೆದುಕೊಂಡು ಭದ್ರವಾಗಿ ಅದನ್ನು ತನ್ನ ಉತ್ತರೇಯದಲ್ಲಿ ಕಟ್ಟಿದ.
ಮಣಿರತ್ನಂ ಕಪಿವರಃ ಪ್ರತಿಗೃಹ್ಣ ಪ್ರತಿಗೃಹ್ಯ ಅಭಿವಾದ್ಯ ಚ ಸೀತಾಂ ಪ್ರದಕ್ಷಿಣಂ ಕೃತ್ವಾ ಪ್ರಣತಃ ಪಾರ್ಶ್ವತಃ ಸ್ಥಿತಃ. ಅದನ್ನು ತೆಗೆದುಕೊಂಡು ಸೀತೆಗೆ ಪ್ರದಕ್ಷಿಣೆಯನ್ನು ಮಾಡಿ ಪಕ್ಕಕ್ಕೆ ಬಂದು ನಿಂತಿದ್ದಾನೆ. ಹರ್ಷೇಣ ಮಹತಾಯುಕ್ತಃ ಸೀತಾ ದರ್ಶನ ಜೇನ ಸಹ. ಆಂಜನೇಯನ ಬದುಕು ಸಾರ್ಥಕವಾಯಿತು. ಸುಗ್ರೀವ ಕೋಟಿ ಕೋಟಿ ಕಪಿಗಳನ್ನು ಕಳಿಸಿದ್ದಾನ್ರಿ ಸೀತೆಯನ್ನು ಹುಡುಕೋದಕ್ಕೆ. ಯಾವ ಕಪಿಗೆ ಈ ಭಾಗ್ಯ ಸಿಕ್ಕಿತು? ಹಾಗಾಗಿ ನನ್ನ ಬದುಕು ಸಾರ್ಥಕವಾಯಿತು ಅಂತೇಳಿ ಸಂತೋಷದಿಂದ ಹೃದಯೇನ ಗತೋ ರಾಮಂ ಶರೀರೇಣ ತು ನಿಷ್ಠಿತ. ಆ ಕ್ಷಣದಲ್ಲಿ ಮಾನಸಿಕವಾಗಿ ರಾಮನನ್ನ ಸ್ಪರ್ಶ ಮಾಡಿಬಿಟ್ಟನಂತೆ ಅವನು. ಏನು ಅದ್ಭುತವಾದ ಕಲ್ಪನೆ! ಆದರೆ ದೈಹಿಕವಾಗಿ ಮಾತ್ರ ಅಲ್ಲಿ ಆತ ನಿಂತಿದ್ದ. ಇಷ್ಟು ಹೇಳಿ ಆದಮೇಲೆ ಹೊರಡುವ ಮುನ್ನ ಸೀತೆ ಒಂದು ಮಾತು ಹೇಳ್ತಾಳೆ. ನೋಡಪ್ಪ, ಶತಯೋಜನ ವಿಸ್ತೀರ್ಣವಾದಂಥ ಸಮುದ್ರ, ನೀವೇನೋ ಬಂದುಬಿಟ್ರಿ, ಆದರೆ ನನ್ನನ್ನು ಕರ್ಕೊಂಡು ಹೋಗೋದು ಹೇಗಪ್ಪ? ನನಗ್ಯಾಕೋ ಅನಿಸತ್ತೆ ಇದು ಕೇವಲ ಕನಸು, ಈ ಕೆಲಸ ಆಗಲಿಕ್ಕಿಲ್ಲ ಅಂತ ಸೀತೆ ಮತ್ತೆ ತನ್ನ ಸಂಶಯವನ್ನು ಆಂಜನೇಯನ ಹತ್ರ ತೋಡಿಕೊಡ್ತಾಳೆ. ಅವಳ ಹೃದಯ ರಾಮನಿಗಾಗಿ ಹಪಹಪಿಸ್ತಾ ಉಂಟು. ಹೀಗಿದ್ದಾಗ ಯದಿವಾ ಮನ್ಯಸೇ ವೀರ, ಆದಷ್ಟು ಬೇಗ ನೀನು ರಾಮನನ್ನು ಕರ್ಕೊಂಡು ಬಂದು ನನ್ನನ್ನು ಬಿಡಿಸ್ಕೊಂಡು ಹೋಗಬೇಕು. ಹಾಗೆ ಅಂತ ನಾನು ನನ್ನ ಇಲ್ಲಿಂದ ಬೇಗ ಹೋಗುವಂತೆ ಹೇಗೆ ಹೇಳ? ಯಾಕೆ 10 ತಿಂಗಳ ಕಾಲ ನನ್ನವರು ಅಂತ ಇಲ್ಲಿ ಯಾರೂ ಇಲ್ಲ, ನೀನು ಇಲ್ಲಿ ಬಂದಿದ್ದೀಯೇ. ಹಾಗಾಗಿ ಒಂದು ಮಾತು ಹೇಳ್ತೇನೆ ಆಂಜನೇಯ, ಯದಿವಾ ಮನ್ಯಸೇ ವೀರ ವಸ ಏಕ ಅಹಂ ಅರಿಂದಮ. ಸಾಧ್ಯ ಆದರೆ ಈ ಒಂದು ದಿವಸ ಇಲ್ಲಿ ಉಳಿದು ಹೋಗೋ, ನನಗೆ ನನ್ನವರು ಯಾರೋ ಬಂದಿದ್ದಾರೆ ಅಂತ ಸಮಾಧಾನ ಆಗುತ್ತೆ ನನಗೆ. ಹಾಗಾಗಿ ಕಸ್ಮಿಶ್ಚಿತ್ ಸಂವೃತೆ ದೇಶೆ, ಇಲ್ಲಿ ನಾನು ಎಲ್ಲಿರೋದು ತಾಯಿ? ನಿನ್ನ ಎದುರುಗಡೆ ಹೀಗೆ ಕುಳಿತುಕೊಳ್ತಾಗತ್ತಾ? ನಾಳೆ ಬೆಳಗಾದ್ರೆ ಆಗೋದಿಲ್ವಲ್ಲ. ಅದಕ್ಕೆ ಸೀತೆ ಹೇಳ್ತಾಳೆ, ಕಸ್ಮಿಶ್ಚಿತ್ ಸಂವೃತೆ ದೇಶೆ, ಯಾವುದೋ ಒಂದು ಮರದ ಕೊಂಬೆಯ ಪೊದೆಯ ಎಡ್ಜಿನಲ್ಲಿ ನೀನು ಗುಟ್ಟಾಗಿ ಇರು. ನನ್ನ ಕಣ್ಣಿಗೆ ಕಾಣಬೇಕು ಇಲ್ಲ ಅಂತಿಲ್ಲಪ್ಪ, ನನ್ನ ಮನಸ್ಸಿನಲ್ಲಿ ನನ್ನವರು ಇಲ್ಲಿ ಇದ್ದಾರೆ ಅಂತ ಭಾವನೆ ಬರ್ತಾ ಇದ್ರೆ ಸಾಕು. ಹಾಗೆ ಕಸ್ಮಿಶ್ಚಿತ್ ಸಂವೃತೆ ದೇಶೆ ವಿಶ್ರಾಂತ ಶೋಗಮಿಷ್ಯಸಿ, ಇಂದು ವಿಶ್ರಾಂತಿಯನ್ನು ಪಡೆದು ನನಗೂ ಸಮಾಧಾನ ಸಿಕ್ಕಾಗತ್ತೆ, ನಾಳೆ ಹೋಗ್ತೀಯಂತೆ ಅಂತ ಹೇಳಿದಾಗ, ಮಮ ಚೈವ ಅಲ್ಪಭಾಗ್ಯಾಯ ಸಾನ್ನಿಧ್ಯ ತವ ವಾನರ, ನೀನು ಇಲ್ಲಿ ಇದ್ದಿದ್ರಿಂದಲೇ ನನಗೆ ಎಷ್ಟು ಸಮಾಧಾನ ಆಗುತ್ತೆ, ಅದನ್ನು ಹೇಳೋದಕ್ಕೆ ಶಬ್ದ ಇಲ್ಲಪ್ಪ ನನ್ನ ಹತ್ರ ಅಂತೆಲ್ಲ ಹೇಳಿ ಆದ್ಮೇಲೆ, ಅಸ್ಯ ಶೋಕಸ್ಯ ಮಹತಃ ಮುಹೂರ್ತಂ ಮೋಕ್ಷಣಂ ಭವೇತ್, ನನ್ನ 10 ತಿಂಗಳ ಸುದೀರ್ಘವಾದಂತಹ ಈ ಶೋಕಕ್ಕೆ 1 ತಾಸಿರುಗಳ ಕಾಲ ಅದಕ್ಕೆ ವಿಮೋಚನೆ ಸಿಗತ್ತೆ, ನೋಡು ಏನು ಮಾಡ್ತೀಯ. ಕಥನ್ನು ಖಲು ದುಷ್ಪಾರಂ ತರಿಷ್ಯಂತಿ ಮಹೋದಧಿಂ, ಆಂಜನೇಯ ಹೇಳ್ತಾನೆ, ನಿನ್ನ ಸಂಕಟ ನನಗೆ ಅರ್ಥ ಆಗತ್ತೆ ತಾಯಿ, ಆದರೆ ನಾನು ಇಲ್ಲಿ ಉಳಿದಿದ್ದಿಂದಲೇ ಒಂದು ದಿನ ತಡ ಆಗತ್ತೆ ಅಲ್ವ ರಾಮ ಬರುವುದಕ್ಕೆ, ಹಾಗಾಗಿ ನಿನಗೋಸ್ಕರ ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡ್ತೇನೆ ಅಂತ ಹೇಳಿದಾಗ, ಆಯ್ತಪ್ಪ ಇಷ್ಟು ಸುದೀರ್ಘವಾದಂಥ ಸಮುದ್ರವನ್ನು ದಾಟಿ ಬರುವುದು ಹೇಗೆ ಕಪಿಗಳು, ರಾಮ ಬರುವುದಾದರೂ ಹೇಗೆ ಸಾಧ್ಯ? ನನಗ್ಯಾಕೋ ಅನಿಸತ್ತೆ ಇದೆಲ್ಲ ಸಾಧ್ಯ ಇಲ್ಲಪ್ಪ ಅಂತ ಅನಿಸಿದಾಗ ಆಂಜನೇಯ ಹೇಳ್ತಾನೆ, ತಾಯಿ ಯಾಕೆ ಯೋಚನೆ ಮಾಡ್ತೀವಿ? ಸುಗ್ರೀವನ ಸೈನ್ಯ ಅಂದರೆ ಏನು ಅಂತ ಅಂದ್ಕೊಂಡೆ. ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ ಮತ್ತ ಪ್ರಿಯ ಪ್ರತ್ಯವರ ಕಶ್ಚಿತು ನಾಸ್ತಿ ಸುಗ್ರೀವ ಸನ್ನಿಧು. ಸುಗ್ರೀವನ ಸೈನ್ಯ ಬಹಳ ದೊಡ್ಡದು, ಆ ಬಹಳ ದೊಡ್ಡ ಸೈನ್ಯದ ಸಾಲಿನಲ್ಲಿ ನಾನು ಕೊನೆಯವನು ತಾಯಿ, ನನ್ನಷ್ಟು ಕಡಿಮೆ ಪರಾಕ್ರಮವುಳ್ಳಂತಹ ಇನ್ನೊಬ್ಬ ವಾನರ ಸುಗ್ರೀವ ಸೈನ್ಯದಲ್ಲಿ ಇಲ್ಲ, ನಾನೇ ಬಂದಿದ್ದೇನೆ, ಇನ್ನವರೆಲ್ಲ ಬರದೇ ಇರ್ತಾರ. ವಾಲ್ಮೀಕಿ ಮಹರ್ಷಿಗಳ ಮನಃಶಾಸ್ತ್ರ ಸೈಕಾಲಜಿ ಹೇಗೆ ನೋಡಿ, ಇಲ್ಲಮ್ಮ ನನ್ನಷ್ಟು ಪರಾಕ್ರಮ ಶಾಲೆಗಳು ಯಾರೂ ಇಲ್ಲ, ಇನ್ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಿದ್ರೆ ಸತ್ಯವೇ ಆ ಮಾತು. ಸುಂದರೇ ಸುಂದರ ಕಪಿ ಆಗ್ತಿದ್ನ ಆಂಜನೇಯ, ಆಗೋದಿಲ್ಲ, ಈ ಬಹಳ ದೊಡ್ಡ ಸುಳ್ಳನ್ನು ಹೇಳಿದ ಆಂಜನೇಯ. ಆದರೆ ಈ ಸುಳ್ಳು ಸುಳ್ಳಲ್ಲ, ಯಾಕೆ ಪರೋಪಕಾರಕ್ಕಾಗಿ ಹೇಳುವಂತಹ ಸುಳ್ಳು ನಿರುಪಕಾರದ ಸತ್ಯಕ್ಕಿಂತಲೂ ಮಿಗಿಲಾದುದು. ಹೀಗೆ
ಆಂಜನೇಯ ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ. ವಾಸ್ತವಿಕವಾಗಿ ಆ ಸುಗ್ರೀವನ ಸೈನ್ಯದಲ್ಲಿ ಕೊನೆಯವನಲ್ಲ ಅವನು, ಮೊದಲಿಗ. ಆದರೆ ಅವನ ಸೌಜನ್ಯ, ಅವನ ವಿನಯ, ತನ್ನ ಪರಾಕ್ರಮದ ಬಗ್ಗೆ ಹೇಳಿಕೊಳ್ಳದೇ ಇರುವಂತಹದ್ದು, ಆತ್ಮಸ್ತುತಿ, ಇದು ಯಾವುದೂ ಇಲ್ಲ. ಇದನ್ನು ಹೇಳಿ ಆದ್ಮೇಲೆ ವಾಲ್ಮೀಕಿ ಮಹರ್ಷಿಗಳು ನಮಗೆ ಪ್ರಶ್ನೆ ಇಡ್ತಾರೆ, ಈ ಗುಣ ನಿನ್ನಲ್ಲುಂಟ? ಇದನ್ನು ನೋಡ್ತಾ ನೋಡ್ತಾ ರಾಮಾಯಣ ಓದು ಅಂತ. ಅಷ್ಟೇ ಅಲ್ಲ, ಅಹಂತಾವಧಿಹ ಪ್ರಾಪ್ತ, ಆ ಸುಗ್ರೀವನ ಸೈನ್ಯದಲ್ಲಿ ನಾನು ಜುಜುಬಿ, ನನ್ನಂಥವನೇ ಇಲ್ಲಿಗೆ ಬಂದಿದ್ದೇನೆ, ಕಿಂ ಪುನಸ್ತೆ ಮಹಾಬಲ. ಅವರೆಲ್ಲ ಏನು ತಾಯಿ, ಬಂದೇ ಬರ್ತಾರೆ. ಅಷ್ಟೇ ಅಲ್ಲ, ನಿನಗೆ ಗೊತ್ತಿರಬೇಕು ಅಲ್ವಾ, ಇಂತಹ ಈ ದೊಡ್ಡ ಕೆಲಸ ಅಲ್ಲ, ಇಂತಹ ಕೆಲಸಕ್ಕೆಲ್ಲ ಅಂದರೆ ಇದು ಸ್ವಲ್ಪ ಕಷ್ಟದ ಕೆಲಸ, ಇಂಥ ಕೆಲಸಕ್ಕೆಲ್ಲ ಎಂಥವ್ರನ್ನ ಕರಳಿಸ್ತಾರೆ ಕೇಳಿದರೆ ರಾಜಕಾರಣಿಗಳು, ಹೋದರೂ ಹೋಗಲಿ ಅಂತ ಇರುವಂಥ ವ್ಯಕ್ತಿಯನ್ನೇ ಕಳಿಸ್ತಾರೆ. ತುಂಬ ಬಲಾಢ್ಯರಾದವನ್ನು ಕಳಿಸೋದಿಲ್ಲ ತಾಯಿ. ಹಾಗಾಗಿ ನನ್ನಂಥ ಬಡಬಾಯಿಯನ್ನು ಕಳಿಸಿದ್ದಾರೆ ತಾಯಿ. ನಹಿ ಪ್ರಕೃಷ್ಟ ಪ್ರೇಷ್ಯಂತೆ ಪ್ರೇಷ್ಯಂತೆ ಇತರೇ ಜನ. ಈ ಮಾತನ್ನೆಲ್ಲ ಹೇಳದೇ ಇದ್ರೆ ಸೀತೆಗೆ ಧೈರ್ಯ ಹೇಗೆ ಬರ್ತಿತ್ತು? ರಾಮ ಬರುವವರೆಗೆ ಆಕೆ ಬದುಕಿರಬೇಕಲ್ಲ ಮತ್ತೆ. ಹಾಗಾಗಿ ಈ ಆಂಜನೇಯನ ಒಂದೊಂದು ಮಾತು ಅವಳಿಗೆ ಒಂಥರ ಟಾನಿಕ್, ವಿಟಮಿನ್ ಇದ್ದ ಹಾಗೆ. ಅಷ್ಟು ಹೇಳಿ ಆತ ಸಮಾಧಾನ ಪಡಿಸ್ತಾನೆ. ತದಲಂ ಪರಿತಾಪೇನ ದೇವಿ ಶೋಕೋ ವ್ಯಪಯಿತತೆ. ಅದರಿಂದ ದುಃಖ ಪಡಬೇಡ, ಬಂದೇ ಬರ್ತಾನೆ ರಾಮ, ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಕ್ಷಿಪ್ರಂ ತಂ ದೇವಿ ಶೋಕಸ್ಯ ಪಾರಂ ಯಾಸ್ಯಸಿ ಮೈಥಿಲೀ. ಆದಷ್ಟು ಬೇಗನೆ ನಿನ್ನ ಶೋಕಕ್ಕೆ ನೀನು ಬಿಡುಗಡೆಯನ್ನು ಕಾಣ್ತೀಯೇ ಅಂತ ಹೇಳಿ, ತಾಂ ದೃಷ್ಟ್ವಾ ಪ್ರಿಯವಕ್ತಾರಂ ಸಂಪ್ರಹೃಷ್ಯಾಮಿ ವಾನರಃ ಅರ್ಧ ಸಂಜಾತ ಸಸ್ಯೈವ ವೃಷ್ಟಿ ಪ್ರಾಪ್ಯ ವಸುಂಧರ. ಇಷ್ಟು ಹೇಳಿ ಆದಮೇಲೆ ಸೀತೆ ಒಂದು ಮಾತು ಹೇಳ್ತಾಳೆ, ಭಾಳ ಸಂತೋಷ ಆಯ್ತಪ್ಪ ನನಗೆ. ಹೇಗೆ ಸಂತೋಷ ಆಯಿತು ಕೇಳಿದರೆ, ನನಗೀಗ ಬದುಕಿನ ಬಗ್ಗೆ ಮತ್ತೆ ಆಸೆ ಚಿಗುರಿತು ಅಂತಾಳೆ. ಹಾಗೆ ಹತ್ತಾರು ವರ್ಷಗಳ ಕಾಲ ಮಳೆಯೇ ಬೀಳದೆ ಬರಡಾಗಿ ಹೋದಂಥ ಭೂಮಿಗೆ ಇದ್ದಕ್ಕಿದ್ದ ಹಾಗೆ ಮಳೆ ಸುರಿದರೆ ಹೇಗೆ ಆ ಬೀಜ ಅಂಕುರವಾಗಿ ಚಿಗುರುತ್ತೋ, ಹಾಗೆ ಮತ್ತೆ ಪುನಃ ನನಗೆ ಈ ಬದುಕಿನ ಆಸೆ ಚಿಗುರಿತು. ಈ ಕೆಲಸವನ್ನು ಮಾಡಿದಂಥ ನಿನಗೆ ನಾನು ಏನು ಹೇಳಲಿ ಅಂಥೇಳಿ ಸೀತೆ ಸಂತೋಷಪಟ್ಟಳು. ತಾಯಿ ಹೋಗಿ ಬರ್ತೇನೆ ಅಂಥೇಳಿ ಮತ್ತೆ ಪ್ರದಕ್ಷಿಣೆ ಮಾಡಿ ಆಂಜನೇಯ ಹೊರಗೆ ಬಂದ. ಹೊರಗೆ ಬಂದ ಆದಮೇಲೆ ವಿಚಾರ ಮಾಡಿದ, ರಾಮ ಹೇಳಿದಂತಹ ಕೆಲಸ ಮಾಡಿದ್ದಾಯಿತು, ಆತ್ಮಹತ್ಯೆಗೆ ತೊಡಗಿದಂತಹ ಸೀತಾಮಾತೆಯನ್ನು ಅದರಿಂದ ತಪ್ಪಿಸಿದಂತಾಯಿತು, ಸಾಂತ್ವನ ಕೊಟ್ಟಿದ್ದಾಯಿತು, ನಾನು ಬಂದು ಕೆಲಸ ಸಾಧಿಸಿದೆ. ಆದರೆ ನಾನು ಇಷ್ಟೇ ಮಾಡಿ ಹೋದರೆ ಸಾಕ ಸಾಲದು, ಯಾಕೆ ಕಾರ್ಯೇ ಕರ್ಮಣಿ ನಿರ್ದಿಷ್ಟೇ ಯೋ ಬಹೂನ್ಯಪಿ ಸಾಧಯೇತ್ ಪೂರ್ವ ಕಾರ್ಯ ವಿರೋಧೇನ ಸಕಾರ್ಯಂ ಕರ್ತುಮರ್ಹತಿ. ರಾಜಕೀಯದಲ್ಲಿ ಒಂದು ಮಾತು ಬರುತ್ತೆ, ಒಂದು ಪ್ರಧಾನ ಕೆಲಸದ ಜೊತೆಗೆ ಅದಕ್ಕೆ ಪೂರಕವಾದಂತಹ ಕೆಲಸಗಳನ್ನು ಯಾವಾತ ಮಾಡ್ತಾನೋ ಅವನೇ ನಿಜವಾದ ಅಂಬಾಸಡರ್. ಹೋದ ಬಂದ ಇಷ್ಟೇ ಮಾಡಿದರೆ ಅವನೊಬ್ಬ ರಾಜದೂತನಾಗೋದಕ್ಕೆ ಯೋಗ್ಯನಲ್ಲ. ಹಾಗಾಗಿ ನಾನು ಈ ಕೆಲಸ ಮಾಡಿದೆ, ಇಷ್ಟೇ ಮಾಡಿದರೆ ಸಾಲದು. ಅದಕ್ಕೋಸ್ಕರ ನಹ್ಯೇಕ ಸಾಧಕ ಹೇತು, ಈ ಒಂದು ಕೆಲಸದಿಂದ ಆಂಜನೇಯ ನಾನು ಏನೂ ತೋರಿಸಿದಂತಾಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಹೀಗೆ ಕಣ್ಣಾಯಿಸಿ ನೋಡಿದ, ಇದಮಸ್ಯ ನೃಶಂಸಸ್ಯ ನಂದನೋಪವನ ಉತ್ತಮಂ. ರಾಕ್ಷಸರಾಜನಾದಂಥ ರಾವಣನಿಗೆ ಅತ್ಯಂತ ಸುಂದರವಾದಂಥದ್ದು ಈ ಅಶೋಕವನ. ಇದಕ್ಕೆ ನಾನು ತೊಂದರೆ ಕೊಟ್ಟರೆ ರಾವಣನಿಗೇ ತೊಂದರೆ ಕೊಟ್ಟ ಹಾಗಾಗತ್ತೆ. ಮತ್ತೆ ಅಷ್ಟೇ ಅಲ್ಲ, ನಾನು ರಾವಣನನ್ನು ನೋಡಬೇಕು. ಬಂದು ಹೋದ ಮೇಲೆ ರಾವಣನ ನೋಡದೆ ಹಾಗೆ ಹೋಗಿ ಅಂದರೆ ಏನು ಪ್ರಯೋಜನ? ಅವನಿಗೊಂದು ನಾಲ್ಕು ಬುದ್ಧಿವಾದದ ಮಾತು ಹೇಳಬೇಕು. ಅದಕ್ಕೋಸ್ಕರ ರಾವಣನನ್ನು ನೋಡಬೇಕು. ನೋಡಬೇಕು ಹೇಗೆ ನೋಡಬೇಕು? ಇವಾಗ ನಾನು ರಾಮದೂತನಾಗಿ ಇಲ್ಲಿಗೆ ಬಂದಿದ್ದೇನೆ ಅಂಥೇಳಿ ಯಾವುದೋ ಒಂದು ರಾಕ್ಷಸಿ ಹತ್ರ ಒಂದು ಚೀಟಿ ಕಳಿಸಿದರೆ ಬಿಡ್ತಾರ? ಬಿಡೋದಿಲ್ಲ. ಒಂದು ಕೆಲಸ ಮಾಡಬೇಕು, ಅವರೇ ನನ್ನನ್ನು ನನ್ನ ಹತ್ತಿರಕ್ಕೆ ಬಂದು ಕರ್ಕೊಂಡು ಹೋಗಬೇಕು, ಆ ಕೆಲಸ ಮಾಡಬೇಕು ಅಂಥೇಳಿ ತಕ್ಷಣ ಅಶೋಕವನಕ್ಕೆ ನುಗ್ಗಿದ. ಅಶೋಕವನಕ್ಕೆ ನುಗ್ಗಿ ಎಲ್ಲ ಮರಗಳನ್ನು ಎಲ್ಲ ಧ್ವಂಸ ಮಾಡಲಿಕ್ಕೆ ಶುರು ಮಾಡಿದ. ಅಷ್ಟು ಧ್ವಂಸ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಈ ಕಡೆ ಇವರಿಗೆಲ್ಲ ಎಚ್ಚರಾಯಿತು. ಈ ನಿದ್ದೆ ಮಾಡ್ತಾ ಇದ್ದವರಿಗೆ ಬೆಳಗಿನ ಜಾಮ, ಇಷ್ಟು ಸುಮಾರು 4-5 ಗಂಟೆ ಆಗಿದೆ ಎಲ್ಲ ರಾತ್ರಿ ಈ ಘಟನೆ ನಡೆದಾಗ.
ಆಗ ಯಾರೋ ಬಂದು ಸೀತೆ ಹತ್ರ ಕೇಳಿದ್ರು, ಸೀತೆ ಅದು ಏನೋ ಒಂದು ಮಂಗನ ಥರದ ಒಂದು ಆಕಾರ ನಿನ್ನ ಹತ್ರ ಮಾತನಾಡ್ತಾ ಇತ್ತಲ್ವ, ಏನು ನೋಡು ನಮ್ಮ ಅಶೋಕವನ್ನೆಲ್ಲ ಹಾಳು ಮಾಡ್ತಾ ಉಂಟು, ನಿನ್ನ ಕಡೆಯವರೇ ಯಾರೋ ಅಂತ ಬಂದು ಇಲ್ಲಿ ಸೀತೆ ಹತ್ರ ಚುಚ್ಚಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆಗ ಸೀತೆ ಹೇಳ್ತಾಳೆ, ನನಗೆ ಗೊತ್ತಿಲ್ಲಪ್ಪ ಯೋಯಂ ಯದ್ವಾ ಕರಿಷ್ಯತಿ, ಅವನು ಯಾರೋ ಏನೋ ನನಗೇನು ಗೊತ್ತು, ಎಲ್ಲ ನಿಮ್ಮ ಕಡೆಯವರೇ ಇರಬೇಕು, ನೀವು ರಾಕ್ಷಸರು ಮಾಯಾವಿಗಳು, ಕ್ಷಣ ಕ್ಷಣಕ್ಕೆ ಒಂದೊಂದು ರೂಪ ತೊಟ್ಟು ಏನೆಲ್ಲ ಮಾಡ್ತೀರಿ, ಹಾಗಾಗಿ ಹಾವಿನ ಹೆಜ್ಜೆಯನ್ನು ಹಾವೇ ಬಲ್ಲದು, ನಿಮ್ಮವರ ಸ್ವಭಾವ ನಿಮಗೆ ಗೊತ್ತು ನನಗೆ ಗೊತ್ತಿಲ್ಲ ಅಂತ ಹೇಳಿದಳು. ಇದನ್ನು ಕೇಳಿದಾಗ ಇಲ್ಲೊಂದು ಧರ್ಮಶಾಸ್ತ್ರದ ಪ್ರಶ್ನೆ, ಸೀತೆ ಸುಳ್ಳು ಹೇಳಿಬಿಟ್ಲಲ್ಲ ಅಂತ. ನಮಗೆ ರಾವಣ ಇವರೆಲ್ಲ ಎಷ್ಟು ಕೆಟ್ಟದ್ದನ್ನು ಮಾಡಿದ್ರು ಕೆಟ್ಟದ್ದು ಮಾಡಿದಂತ ಬರೋದಿಲ್ಲ, ಅಪ್ಪಿ ತಪ್ಪಿ ರಾಮನೋ ಸೀತೆ ಇಂಥದ್ದನ್ನು ಮಾಡಿದಾಗ ಅಲ್ರಿ ಸೀತೆ ಸುಳ್ಳು ಹೇಳಬಹುದಾ? ಧರ್ಮಶಾಸ್ತ್ರದಲ್ಲಿ ಅದಕ್ಕೂ ವ್ಯವಸ್ಥೆ ಉಂಟು. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಆತ್ಮರಕ್ಷಣೆಗೋಸ್ಕರ ಪ್ರಾಣಾಪಾಯದಿಂದ ಮುಕ್ತನಾಗುವುದಕ್ಕೆ ಸುಳ್ಳನ್ನು ಹೇಳಬಹುದು ಅಂತ. ಈಗ ಸೀತೆ ಏನಾದರೂ ಹೌದು ರಾಮನ ದೂತನಾಗಿ ಬಂದಿದ್ದಾನೆ, ನಾನು ಇಷ್ಟೊತ್ತು ಅವನ ಜೊತೆಗೆ ಮಾತನಾಡಿದ್ದೇನೆ ಅಂತ ಹೇಳಿದ್ದಿದ್ರೆ ಆ ರಾಕ್ಷಸರಿಗೆ ಸೀತೆಗೆ ಚಚ್ಚುತ್ತಾ ಇದ್ರು ಅಲ್ವಾ? ಇದೆಲ್ಲ ಕಾಮನ್ ಸೆನ್ಸ್ ಇಲ್ಲದೆ ಕೇಳುವ ಪ್ರಶ್ನೆ. ಇಷ್ಟು ಸೀತೆ ಉತ್ತರ ಹೇಳ್ತಾ ಇದ್ದಾಳೆ. ಆ ಕಡೆಗೆ ರಾವಣನಿಗೆ ಸುದ್ದಿ ಹೋಯ್ತು. ಸುದ್ದಿ ಹೋದ ಮೇಲೆ ರಾವಣ 80,000 ಕಿಂಕರರನ್ನು ಕಳಿಸಿದ್ದಾನೆ ಒಂದು ಮಂಗವನ್ನು ಹಿಡ್ಕೊಂಡು ಬರೋದಕ್ಕೆ. ಇದಕ್ಕೆ ಹೇಳ್ತಾರೆ ರಾಕ್ಷಸರ ತಲೆ ಅಂತ ನೋಡಿ. ಅಲ್ಲ 80,000 ಏನು, 80,000,000 ಬಂದರೂ ಆಂಜನೇಯ ಸಿಗ್ತಾ ಇರಲಿಲ್ಲ, ಪ್ರಶ್ನೆ ಬೇರೆ. ಆಂಜನೇಯ ಕೊನೆಗೆ ಏನು ಮಾಡಿದ ಕೇಳಿದರೆ, ನೇರವಾಗಿ ಆ ಅಶೋಕವನದ ಮಹಾದ್ವಾರ ಅಗಸೆ ಬಾಗಿಲಿಗೆ ಹೋಗಿ ನಿಂತ. ಹೀಗೆ ಕೆಳಕ್ಕಿಣಕ್ಕೆ ನೋಡಿದ, ಆ ಬಾಗಿಲ ಹಿಂದೆ ಹಾಕುವಂಥ ರಾಡ್ ಕಬ್ಬಿಣದ ಅಗಳಿ ಅದನ್ನು ತೆಗೆದುಕೊಂಡು ನಿಂತ. ಎಲ್ಲರನ್ನೂ ಮುಗಿಸಿದ, 80,000 ಕಿಂಕರರನ್ನು ಮುಗಿಸಿದ. ಅಷ್ಟಾದ ಮೇಲೆ ರಾವಣ ಆಲೋಚನೆ ಮಾಡಿದ. ಪ್ರಹಸ್ತ ಅಂತ ರಾವಣನ ಮಂತ್ರಿ, ಆ ಮಂತ್ರಿಯ ಮಗನನ್ನು ಕಳಿಸಿದ. ಅವನ ಹೆಸರು ಜಂಬುಮಾಲಿ ಅಂತ. ಅವನು ಬಂದ, ಬಹಳ ಹೆಮ್ಮೆಯಿಂದ ಬಂದಿದ್ದಾರೆ ಎಲ್ಲರೂ, ಏನು ಆಫ್ಟರ್ ಆಲ್ ಅವನು ಮಂಗ ಅಂತ. ಅವನನ್ನು ಸಹ ಚಚ್ಚಿ ಆಂಜನೇಯ ಮುಗಿಸಿದ. ಎರಡನೇದಾಯಿತು. ಅದಾದ ಮೇಲೆ 7 ಅಮಾತ್ಯರು ಮಂತ್ರಿಯ ಮಕ್ಕಳನ್ನು ಕಳಿಸಿದ. ಒಬ್ಬರಿಗಿಂತ ಒಬ್ಬರು ಬಲಿಷ್ಠರು. ಆ 7 ಆಂಜನೇಯ ಮುಗಿಸಿದ. ಅದಾದ ಮೇಲೆ ಮತ್ತೆ 5 ಸೇನಾಪತಿಗಳನ್ನು ಕಳುಹಿಸಿದ. ಆತ ಹೇಳ್ತಾನೆ, ನನಗೆ ವಾಲಿ ಗೊತ್ತು, ಸುಗ್ರೀವ ಗೊತ್ತು, ಕಪಿ ಅಂತ ಉಪೇಕ್ಷೆ ಮಾಡಬೇಡಿ, ಅವರ ಪರಾಕ್ರಮ ಏನೊಂದು ನನಗೆ ಗೊತ್ತು. ಏನೊಂದು ಗೊತ್ತು ಅಂತ ಹೇಳಬೇಕು, ಇವನಿಗೆ ಮೈಯೆಲ್ಲ ಉರಿ ಶುರು ಆಗಿದೆ, ಯಾಕೆ ವಾಲಿಯ ಭುಜದಲ್ಲಿ ಇವನು ಕೈ ಸಿಕ್ಕಾಕೊಂಡಿತ್ತಲ್ಲ, ಹಾಗಾಗಿ ಹೆದರ್ಕೊಂಡು ಹೆದರ್ಕೊಂಡೇ ಹೇಳ್ತಿದ್ದಾನೆ, ಗೊತ್ತು ಉಪೇಕ್ಷೆ ಮಾಡಬೇಡ್ರಪ್ಪ ಅಂತ. ಆದರೂ ಹೋದವರು ಯಾರೂ ವಾಪಸ್ ಬರ್ತಾ ಇಲ್ಲ. ಕೊನೆಗೆ ಏನು ಮಾಡಿದೆ ಕೇಳಿದರೆ, ತನ್ನ ಮಗ ಅಕ್ಷಕುಮಾರ, ಇದೆಲ್ಲ ನೋಡಿ ರಾಜಕೀಯ, ಮಗ ಶತ್ರು ಚಿಂತೆ ಎಲ್ಲ ತಾನು ಬದುಕಬೇಕು ಅಂತ. ಇವತ್ತು ನಮ್ಮ ಇತಿಹಾಸದಲ್ಲಿ ಇಂಥದ್ದೆಲ್ಲ ನೋಡ್ತೇವಲ್ವಾ, ಮಗ ಶತ್ರು ಚಿಂತೆ ಇಲ್ಲ, ನಾನು ಚೆನ್ನಾಗಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಇಂತಹ ಈ ರಾಜಕಾರಣದ ಬುದ್ಧಿ ನೋಡಿದಾಗ ರಾಮಾಯಣ ಎಂದೋ ಒಂದು ಕಾಲದಲ್ಲಿ ಆಗಿ ಹೋದದ್ದಲ್ಲ, ನಿರಂತರ ನಡೀತಾ ಇರುವಂತಹದ್ದು. ಇಷ್ಟು ಹೇಳಿಯ ಮತ್ತೆ ಅವರು ಬಂದರು. ಆ ಅಕ್ಷಕುಮಾರ ಬಂದ, ಅವನನ್ನು ನೋಡಿ ಆಂಜನೇಯ ಚಡಪಡಿಸ್ತಾನೆ, ಇನ್ನೂ ತರುಣ, ಬಹಳ ಕಾಲ ಬದುಕಬೇಕು, ಇಂಥ ಕೆಲಸಕ್ಕೆ ಇವನನ್ನು ಕಳಿಸಿದ್ದಾನಲ್ಲ ಅಂತ. ಆಂಜನೇಯನನ್ನು ಚೆನ್ನಾಗಿ ಆತ ತುಡುಕಿದ್ದಾನೆ, ಕೊನೆಗೆ ಇವನನ್ನು ಬಿಟ್ಟರೆ ತೊಂದರೆ ಕೊಡ್ತಾನೆ ಮುಂದೆ ರಾಮಕಾರ್ಯಕ್ಕೆ ಅಂಥೇಳಿ ಅವನನ್ನು ಆಂಜನೇಯ ಮುಗಿಸಿದ. ಕೊನೆಗೆ ನೋಡಿ, ಮನಸ್ಸು ಮಾಡಿದ್ದಿದ್ರೆ ಇವರ ಜೊತೆಗೆ ಆಂಜನೇಯ ಹೋಗಬಹುದಿತ್ತು, ಇವನನ್ನು ಸೆರೆ ಹಿಡಿದು ಎದ್ಕೊಂಡು ಹೋಗ್ತಾ ಇದ್ರು. ಆಂಜನೇಯ ರಾಮದೂತನಾಗಿ ಬಂದಿದ್ದಾನೆ, ರಾವಣನನ್ನು ನೋಡ್ಲಿಕ್ಕೆ ಹೋಗಬೇಕು. ಯಾರು ಕರ್ಕೊಂಡು ಹೋಗಬೇಕು? ರಾವಣನೇ ಬಂದು ಕರ್ಕೊಂಡು ಹೋಗಬೇಕು. ಅದಿಲ್ಲದೇ ಇದ್ರೆ ರಾವಣನಿಗೆ ಸರಿಸಾಟಿಯಾದವನು ಬರಬೇಕು. ಈ ಹಿನ್ನೆಲೆಯಲ್ಲಿ ಇಂದ್ರಜಿತು ಬಂದ. ಇಂದ್ರಜಿತು ಬಂದಾಗ ಇವನು ಬೆಪ್ಪ ತಗಟಿ ಬ್ರಹ್ಮಾಸ್ತ್ರ ಬಿಟ್ಟ. ಬ್ರಹ್ಮಾಸ್ತ್ರ ಬಿಟ್ಟಾಗ ಆಂಜನೇಯ ಬ್ರಹ್ಮನನ್ನು ಸ್ಮರಣೆ ಮಾಡಿದ. ಹುಟ್ಟಿದಾಗಲೇ ವರ ಕೊಟ್ಟಿದ್ದಾನೆ, ನನ್ನ ಅಸ್ತ್ರ ನಿನಗೇನು ಮಾಡೋದಿಲ್ಲ ಅಂತ. ಆದರೂ ತಟಸ್ಥವಾಗಿ ಕುಳಿತ, ಯಾಕೆ? ರಾವಣನಿಗೆ ಸರಿಯಾದವನು ಬಂದಿದ್ದಾನೆ, ಇನ್ನು ನಾನು ಹೋಗಬಹುದು ಅಂತ ಆಲೋಚನೆ ಮಾಡಿದ. ಆ ಬ್ರಹ್ಮಾಸ್ತ್ರ ಸುತ್ತಕೊಂಡಾಗ ಸಡಿಲವಾಗಿದೆ ಅದು. ಈ ಇಂದ್ರಜಿತನಿಗೆ ಗೊತ್ತಾಗಲಿಲ್ಲ, ಆಂಜನೇಯನಿಗೆ ತಿಳಿಯಿತು ಸಡಿಲವಾಗಿದೆ. ಆದರೂ ನಾನು ಇವಾಗ ಹೋಗಬೇಕು ಅಂತ ಹೇಳಿ ಅದರೊಳಗೆ ಸಿಕ್ಕ ಹಾಕಿಕೊಂಡ ಹಾಗೆ ನಟಿಸಿದ.
ಆಗ ಏನಾಯಿತು, ಈ ರಾಕ್ಷಸರ ಸೇವಕರೆಲ್ಲ ಇದ್ದಾರಲ್ಲ ಹುಚ್ಚರು, ಅವರು ಬಂದು ಅಲ್ಲಿದ್ದಂತಹ ಹೊಚ್ಚು ದಾರ ಸೊಣಬಿ ಹುರಿ ಎಲ್ಲ ಸೇರಿಸಿ ಆಂಜನೇಯನನ್ನು ಕಟ್ಟಿದರು. ಕಟ್ಟಿದಾಗ ಬ್ರಹ್ಮಾಸ್ತ್ರಕ್ಕೆ ಅವಮಾನವಾಗಿ ಅದು ಇನ್ನೂ ಸಡಿಲು ಆಗೋಯಿತು. ಹೀಗೆ ಅಂದರೆ ಆ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಇಷ್ಟು ಆದ ಮೇಲೆ ಇಂದ್ರಜಿತು ಆಂಜನೇಯನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲರಿಗೂ ಖುಷಿಯೋ ಖುಷಿ, ನಾವೊಂದು ಮಂಗನನ್ನು ಸೆರೆ ಹಿಡಿದ್ವಿ ಅಂತ. ಅವನು ಕರ್ಕೊಂಡು ಹೋಗ್ತಾ ಇರಲಿ, ಇಂದ್ರಜಿತ್ತಿನಿಗೆ ಬಹುಪರಾಕ್ ಅಂತ, ಏನು ದೊಡ್ಡ ಸಾಹಸ, ಇಂದ್ರನನ್ನು ಗೆದ್ದವನು ಒಂದು ಮಂಗವನ್ನು ಹಿಡ್ಕೊಂಡು ಬಂದ ಅಂತ. ಹಿಡ್ಕೊಂಡು ಬಂದಿದ್ದಲ್ಲ, ಅದು ಹಿಡಿಸ್ಕೊಂಡಿದ್ದು ಅಂತ ಗೊತ್ತಿಲ್ಲ ಇವರಿಗಷ್ಟೇ. ಕೊನೆಗೆ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ, ಆ ಬ್ರಹ್ಮಾಸ್ತ್ರದ ಕಟ್ಟು ಬಿಚ್ಚಿ ಹೋದದ್ದು ಇಂದ್ರಜಿತ್ತಿಗೆ ಗೊತ್ತಾಯ್ತಂತೆ, ಆದರೂ ಸದ್ಯ ಅದು ಈ ಕೋತಿಗೆ ಗೊತ್ತಾಗದೇ ಇರಲಿ ಅಂತ ಪ್ರಾರ್ಥನೆ ಮಾಡಿದ ಅವನು. ಇಂಥ ಸ್ಥಿತಿಯಲ್ಲಿ ಇಂದ್ರಜಿತ್ ಕರ್ಕೊಂಡು ಹೋಗ್ತಾ ಇದ್ದಾನೆ, ಆಂಜನೇಯ ಹೋಗ್ತಾ ಇದ್ದಾನೆ. ಹಾಗಾಗಿ ನಾಳೆ ದಿವಸ ರಾವಣನ ದರ್ಶನ ಮಾಡಿಸಿ ಆ ದರ್ಶನ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕಾಗಿ ಮತ್ತೆ ರಾಮನ ದರ್ಶನ ಮಾಡೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.